ಆತ್ಮೀಯ ವೀಕ್ಷಕರೇ, ತಮಗೆಲ್ಲರೂ ಕೂಡ ಸ್ವಾಗತ. ನೀವು ನೋಡ್ತಿದ್ದೀರಾ ನಿಮ್ಮ ನೆಚ್ಚಿನ ವಾಹಿನಿ ಡೈಜಿವರ್ಲ್ಡ್ 247, 6 PM ನೇರ ಪ್ರಸಾರ ಉಡುಪಿ ಸ್ಟುಡಿಯೋದಿಂದ. ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೊಡ್ತಿದ್ದೇನೆ. ಸೇ ನೋ ಟು ಡ್ರಗ್ಸ್, ಮಾದಕ ದ್ರವ್ಯಗಳಿಗೆ ಇಲ್ಲ ಅಂತ ಹೇಳಿ, ಬಾಯ್ ಬಾಯ್ ಅಂತ ಹೇಳಿ 2 ತಿಂಗಳದ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ನಾವೊಂದು ಜಾಗೃತಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಾರ್ಯಕ್ರಮಗಳು ನಡೀತಾ ಇವೆ. ಇದರ ಬಗ್ಗೆ ಹೆಚ್ಚಿನ ಇವತ್ತು ಬೆಳಕು ಚೆಲ್ಲಲು ನಮ್ಮೊಂದಿಗೆ ಹಿರಿಯ ಪತ್ರಕರ್ತರು ಸಂಯುಕ್ತ ಕರ್ನಾಟಕ ಕಿರಣ್ ಮಂಜನಬೈಲ್ ಅವರು ನಮ್ಮೊಂದಿಗಿದ್ದಾರೆ. ಹಾಗೂ ತನ್ನದೇ ಆದಂಥ ಒಂದು ವಿಶಿಷ್ಟ ಮತ್ತು ಸೃಜನಾತ್ಮಕ ಶೈಲಿಯಲ್ಲಿ ಯುವಕರಲ್ಲಿ ಈ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥ ಮಂಗಳೂರು ವಿಶ್ವವಿದ್ಯಾಲಯದ ಮಾಜಿ ಸೆನೆಟ್ ಸದಸ್ಯ ರಾಮಂಜಿ ನಮ್ಮವರಿಗಿದ್ದಾರೆ. ತಮಗಿಬ್ಬರು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಸರಿ, ಹಿರಿಯ ಪತ್ರಕರ್ತರಾಗಿ ಕಿರಣ್ ಮಂಜನಬೈಲ್ ಅನೇಕ ವರ್ಷದಿಂದ ಈ ಡ್ರಗ್ಗಿನ ವಿರೋಧ, ಮಾದಕ ದ್ರವ್ಯಗಳ ವಿರೋಧ, ನೀವೇ ಪತ್ರಕರ್ತರಾಗ್ಬೋದು, ಹವ್ಯಾಸಿ ಪತ್ರಕರ್ತರಾಗ್ಬೋದು, ಒಂದು ಜಾಗೃತಿಕರಾಗಿ ಅಥವಾ ಸಮಾಜದಲ್ಲಿ ಒಂದು ರೀತಿಯ ಹೊಸ ಚಿಂತನೆಯನ್ನು ಮೂಡಿಸುವವರು, ಅನೇಕ ರೀತಿಯಲ್ಲಿ ಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಿ. ಈ ಬಾರಿ 2 ತಿಂಗಳು ಅದಕ್ಕೆ ಫೋಕಸ್ ಮಾಡಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ. ಈ ಯುವಕರು ಮೊಬೈಲ್ನಲ್ಲಿ ಇಂಟರ್ನೆಟ್ನಲ್ಲಿ ಇರುವವರು ಮಾದಕ ದ್ರವ್ಯಗಳಿಗೆ ಹೇಗೆ ಬಲಿಯಾಗ್ತಾರೆ ನಿಮ್ಮ ಪ್ರಕಾರ? ಕ್ಷಣಿಕ ಸುಖಕ್ಕಾಗಿ ಸೇವನೆ ಮಾಡುವಂಥ ಒಂದು ವಸ್ತುಗಳನ್ನು ಮಾದಕ ವಸ್ತು ಅಂತ ಹೇಳಬಹುದು. ಅದರಿಂದ ಕ್ಷಣಿಕವಾದಂಥ ಸುಖ ಸಿಗ್ತದೆ. ಹಾಗಿದ್ದರೆ ಅದು ಎಲ್ಲಿ ಸಿಗ್ತದೆ, ಹೇಗೆ ಸಿಗ್ತದೆ ಅನ್ನುವಂಥದ್ದು ವಿಷಯ. ಸ್ನೇಹಿತರ ಮೂಲಕ ಅಥವಾ ಈಗ ಇಂಟರ್ನೆಟ್, ಮೊಬೈಲು ಪ್ರತಿಯೊಬ್ಬರ ಕೈಯಲ್ಲಿ ಕೂಡ ಮೊಬೈಲ್ ಇದೆ, ಅದರಲ್ಲಿ ಇಂಟರ್ನೆಟ್ ಸಂಪರ್ಕ ಇದೆ, ಅದರಲ್ಲಿ ಸುಲಭವಾಗಿ ನಮಗೆ ಅದರ ಮಾಹಿತಿಗಳು ಸಿಗ್ತದೆ. ಆದರೆ ಸಾಮಾನ್ಯವಾಗಿ ನಾವು ಮಾಹಿತಿಗಳನ್ನು ಸಂಗ್ರಹ ಮಾಡುವಾಗ ಅದರ ದುಷ್ಪರಿಣಾಮಗಳ ಬಗ್ಗೆ ಆಲೋಚನೆ ಮಾಡುವುದಿಲ್ಲ. ಪ್ರಾಯ ಇವತ್ತು ಒಂದು ಅತಿಯಾದ ಮೊಬೈಲ್ ಕೂಡ ಒಂದು ಮಾದಕ ವ್ಯಸನದ ಸಾಲಿಗೆ ಸೇರಿಸಬಹುದು ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ ಅದರಲ್ಲಿ ಕೂಡ ಒಂಥರ ಅಡಿಕ್ಟ್ ಆಗುವಂಥದ್ದು, ಅದನ್ನು ಮೊಬೈಲ್ ಬಿಟ್ಟು ಇಲ್ಲವೇ ಇಲ್ಲ, ಜೀವನವೇ ಇಲ್ಲ, ಅಥವಾ ನನಗೆ ಯಾವುದೇ ರೀತಿಯ ಸಮಯ ಹೋಗುವುದಿಲ್ಲ ಅನ್ನುವಂಥ ಒಂದು ಪ್ರಸಂಗ ಇವತ್ತಿನ ಯುವಜನರಲ್ಲಿ, ಮುಖ್ಯವಾಗಿ ವಿದ್ಯಾರ್ಥಿಗಳಲ್ಲಿ ಕೂಡ ಇವತ್ತು ಕಾಡ್ತಾ ಇದೆ. ಈ ಮಾದಕ ವ್ಯಸನಕ್ಕೆ ಬಲಿಯಾಗುವವರು ಅವರ ಸ್ನೇಹಿತರ ಮೂಲಕ ಅಥವಾ ಹಿರಿಯರು, ಈಗ ಬೇರೆ ಬೇರೆ ಕಾರಣಗಳಿಂದಾಗಿ ಮಾದಕ ವಸ್ತುಗಳ ವ್ಯಸನಕ್ಕೆ ಅವರನ್ನು ಬಲಿದೂಡಬಹುದು. ಆರಂಭದಲ್ಲಿ ಮೋಜಿಗಾಗಿ ಸರಿ, ಅಥವಾ ಶಿಕ್ಷಣಕ್ಕಾಗಿ ಅಥವಾ ಕ್ರೀಡಾ ಕ್ಷೇತ್ರಗಳಲ್ಲಿ ತಾನು ಪ್ರಥಮ ಸ್ಥಾನ ಬರಬೇಕು ಅಥವಾ ಹೆಚ್ಚಿನ ಶ್ರೇಣಿಯನ್ನು ಪಡೆದುಕೊಳ್ಬೇಕು ಅನ್ನುವಂತಹ ಒಂದು ಭ್ರಮೆಯಿಂದ ಈ ಮಾದಕ ವಸ್ತುಗಳನ್ನು ಸೇವನೆ ಮಾಡುವಂಥದ್ದು ನಡೀತದೆ ಅನ್ನುವಂಥದ್ದು ನಾವು ಕೇಳ್ತಾ ಇದ್ದೇವೆ. ಸರಿ, ಅದು ಕ್ರಮೇಣವಾಗಿ ಚಟವಾಗುತ್ತೆ, ಅಭ್ಯಾಸ ಕೊನೆಗೆ ಚಟ ಆಗ್ತದೆ, ಬಿಡಿಸಲಾಗದಂಥ ಒಂದು ಕಬಂಧ ಬಾಹು ಅವರಿಗೆ ಬಾಧಿಸ್ತದೆ. ಸರಿ, ರಮಂಜಿ ಅವರೇ, ನೀವು ಇತ್ತೀಚೆಗೆ ತಮ್ಮ ವಿದ್ಯಾಭ್ಯಾಸವನ್ನು ಮುಗಿಸಿದವರು, ಅಂದರೆ ಯುವಕರ ಒಟ್ಟಿಗೆ ಇದ್ದವರು, ಈಗಲೂ ಕೂಡ ಯುವಕರೊಟ್ಟಿಗೆ ಇದ್ದುಕೊಂಡು ಸಮಾಜಮುಖಿಯಾಗಿ ಕಾರ್ಯಕ್ರಮವನ್ನು ತಾವು ಮಾಡ್ತಾ ಇದ್ದೀರಿ. ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಇಲ್ಲದಂತಹ ಈ ಮಾದಕ ವಸ್ತುಗಳ ಅಷ್ಟೊಂದು ಅಬ್ಬರದ ಪ್ರಚಾರ ಮತ್ತು ಸೇವನೆ ಈಗೀಗ ಜಾಸ್ತಿಯಾಗಿದೆ, ಕಾರಣ ಏನಿರ್ಬೋದು? ಈ ಹಿಂದೆ ಕೂಡ ಇದ್ರ ಬಗ್ಗೆ ಅನೇಕ ಕೆಲಸಗಳು ನಡೀತಾ ಇದ್ವು. ಈ ಹಿಂದೆ ಉಡುಪಿಯಲ್ಲಿ SP ಆಗಿದ್ದಂಥ ಅಣ್ಣಮಲೆ ಅವರು, ವಿಶೇಷವಾಗಿ ಅವರನ್ನು ಈ ಭಾಗದಲ್ಲಿ ನೆನಪಿಸ್ಕೊಳ್ಳಬೇಕು. ಅಣ್ಣಮಲೆ ಅವರು ಇಲ್ಲಿ SP ಆದಂಥ ಸಮಯದಲ್ಲಿ ಅನೇಕ ಈ ರೀತಿ ಯೋಜನೆಗಳನ್ನು ಮತ್ತು ಯೋಜನೆಗಳನ್ನು ಹಾಕಿಕೊಂಡು ಅದ್ರ ಬಗ್ಗೆ ಕೆಲಸ ಮಾಡಿದಂಥವ್ರು. ಮತ್ತು ಇವತ್ತು ಈ SP ಲಕ್ಷ್ಮಣ ಅವರಿದ್ದಾರೆ, ಅವ್ರ ನೇತೃತ್ವದಲ್ಲಿ ಮತ್ತು ಕಾರ್ಯನಿರತ ಪತ್ರಕರ್ತರ ಸಂಘ ಇವರ ಒಂದು ಸಹಯೋಗದೊಂದಿಗೆ ಇಡೀ 2 ತಿಂಗಳು ಒಂದು ದೊಡ್ಡ ಪ್ರಯತ್ನ ನಡೀತಾ ಇದೆ. ಒಂದು ರೀತಿಯಲ್ಲಿ ಈ ಪ್ರಯತ್ನ ಇಡೀ ರಾಜ್ಯಕ್ಕೆಲ್ಲ ಒಂದು ದೇಶಕ್ಕೆ ಮಾದರಿ, ಯಾಕೆಂದರೆ ಉಡುಪಿ ಜಿಲ್ಲೆಗೆ ತನ್ನದೇ ಆದೊಂದು ವೈಶಿಷ್ಟ್ಯ ಇರುವಂಥದ್ದು. ಮತ್ತು ನನ್ನ ವಿದ್ಯಾರ್ಥಿ ಜೀವನದಲ್ಲಿ ಕೂಡ ಈ ರೀತಿಯ ಘಟನೆಗಳು, ಈ ರೀತಿಯ ವಸ್ತುಗಳನ್ನು ಬಳಸುವಂಥದ್ದು ನೋಡಿರುವಂಥದ್ದೇ, ಅದೇನು ಇವತ್ತು ನಿನ್ನೆಯದು ವಿಷಯವಲ್ಲ. ಸೊ ಇವತ್ತು ಹೆಚ್ಚೆಚ್ಚಾಗಿ ಒಂದು ರೀತಿಯಲ್ಲಿ ಕೊಳ್ಳುಬಾಕ ಸಂಸ್ಕೃತಿಗೆ ನಾವು ದಾಸರಾಗ್ತಾ ಇದ್ದೇವೆ, ಮತ್ತು ಒಂದು ನಶದ ಲೋಲುಪತಿಯಲ್ಲಿ ಇವತ್ತು ವಿದ್ಯಾರ್ಥಿಗಳು ತೇಲಾಡ್ತಿದ್ದಾರೆ. ಸೊ ಅದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿದ್ದಾವೆ, ನಾವು ಕೇವಲ ಇಂಥದೇ ಅಂಥದ್ದಂತ ಪರ್ಟಿಕ್ಯುಲರ್ ತೋರಿಸಲಿಕ್ಕೆ ಆಗ್ತಾ ಇಲ್ಲ, ಆಗುದೂ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರಿ, ತಾವು ಮೊನ್ನೆ ವೇಷ ಹಾಕಿದ್ದೀರಿ, ಅದಕ್ಕೆ ನೀವೇ ಒಂದು ಹೆಸರು ಕೊಟ್ಟಿರಿ, ಕಾರ್ಕೋಟಕ ಅಂತ ಹೇಳಿ. ಈ ರೀತಿಯ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಿಮ್ಮೊಳಗೆ ಅದು ಎಲ್ಲಿ ಒಂದು ರೀತಿಯ ಇದು ಆರಂಭವಾಯಿತು, ಅಥವಾ ನಾನು ಹೀಗೆ ಮಾಡಬೇಕು, ಏನಾದರೂ ಒಂದು ನಮ್ಮ ಯುವಕರಿಗೆ ಇದರ ವಿರುದ್ಧವಾಗಿ ಒಂದು ಜಾಗೃತಿಯನ್ನು ಮೂಡಿಸಬೇಕು ಎಂಬುದಕ್ಕೆ ಒಂದು ಛಲ ಹೇಗೆ ಹುಟ್ಟುಕೊಂಡಿತ್ತು ರಾಮಂಜಿ ಅವರು?
ನಾನು ಬಂದ ಹಿನ್ನೆಲೆ ಒಂದು ಸ್ವಲ್ಪ ನೆನಪಿಸ್ಕೊಂಡ್ರೆ ನಾನು ಬಂದಿದ್ದು ಆ್ಯಕ್ಚುಲಿ ನಮ್ಮಭೂಮಿ ಅಂತ ಒಂದು ಪರಿಸರ. ಸೊ ನಮ್ಮಭೂಮಿ ಅನ್ನುವಂಥದ್ದು ಒಂದು ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್, ಇಸ್ ಎ ಒನ್ ಆಫ್ ದ ಎನ್ ಜಿ ಒ. ಇದೊಂದು ಇಲ್ಲಿ ಕೂಡ ಬೇರೆ ಬೇರೆ ಸ್ತರದಲ್ಲಿರುವಂಥ ಮಕ್ಕಳು ಬರ್ತಾರೆ. ಇವತ್ತು ಜಿಲ್ಲೆಯಲ್ಲಿ ಇರುವ ಮಕ್ಕಳು ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯ ಬೇರೆ ಬೇರೆ ಕಡೆಯಿಂದ ವಲಸೆ, ಎಕ್ಸ್ಪೆಷಲಿ ನಾವು ಹೇಳೋದಾದರೆ ವಲಸೆ ಕಾರ್ಮಿಕ ಮಕ್ಕಳಿರ್ಬೋದು, ಪೇರೆಂಟ್ಸ್ ಇಲ್ಲದವರು, ಪೇರೆಂಟ್ಸ್ ಇದ್ದು ಅವರನ್ನು ನೆಗ್ಲೆಕ್ಟ್ ಮಾಡಿ ನೋಡ್ತಿರುವಂಥವ್ರು, ಅರ್ಧಕ್ಕೆ ಶಿಕ್ಷಣವನ್ನು ಮೊಟಕುಗೊಳಿಸಿ ಮುಗಿಸಿದವರು. ಸೊ ಈ ಥರದ ಮಕ್ಕಳನ್ನು ಇಟ್ಕೊಂಡು ಒಂದು ರೀತಿಯಲ್ಲಿ ಸಂಘಟನೆ ಮಾಡಿ ನಮ್ಮ ಭೂಮಿ ಕೆಲಸ ಮಾಡ್ತಾ ಇದೆ. ಸೊ ಅಲ್ಲಿ ಏನಾಗ್ತಾ ಇದೆ, ಅಲ್ಲಿ ಬಂದಂಥ ಮಕ್ಕಳು ಬೇರೆ ಬೇರೆ ಶೋಷಣೆಗೊಳಗಾದಂಥವ್ರು. ಅದು ಇವತ್ತು ರೈಲ್ವೆ ಟ್ರ್ಯಾಕ್ನಲ್ಲಿರ್ಬೋದು, ಪಟಾಕಿ ಕಾರ್ಖಾನೆಗಳಲ್ಲಿರ್ಬೋದು, ಸ್ಲಮ್ ಏರಿಯಾಗಳಲ್ಲಿರ್ಬೋದು, ಮತ್ತು ಈ ನಮ್ಮ ಇವತ್ತು ಮಕ್ಕಳನ್ನು ಕೂಡ ವೇಷವಾಟಿಕೆಯಲ್ಲಿ ಬಳಸುವಂಥ ತಳ್ಳಿರುವಂಥದ್ದು ಗೊತ್ತಿರುವಂಥ ವಿಷಯ. ಸೊ ಈ ಥರದ ಎಲ್ಲ ಹಿನ್ನೆಲೆಗಳಂತ ಬಂದಂಥ ಮಕ್ಕಳಲ್ಲಿ, ಸೊ ಒಟ್ಟಿನಲ್ಲಿ ಎಲ್ಲ ನೋವು ಕಷ್ಟ ಅನುಭವಿಸಿದ. ಸೊ ಆ ಎಲ್ಲ ಹಿನ್ನೆಲೆಗಳಿಂದ ಅದೆಲ್ಲ ದಾಟ್ಕೊಂಡು ಬಂದವನು ಕೂಡ ನಾನು ಒಬ್ಬನಂತ ಹೇಳಲಿಕ್ಕೆ ಇದು ಮಾಡ್ತೇನೆ. ಸೊ ಇದೆಲ್ಲ ನೋಡಿದಾಗ ನಾನು ನನ್ನ ಸಮಾಜದಲ್ಲಿ ನಾನು ಇತರಕ್ಕಿಂತ ಯಾಕೆ ವಿಭಿನ್ನವಾಗಿ ಕಾಣಬಾರ್ದು ಅಥವಾ ಏನಾದರೂ ಒಂದು ಸಮಾಜಕ್ಕೆ ಜಾಗೃತಿಯನ್ನು ಮಾಡಬಾರ್ದು ಅಂತ ಕಳೆದ 6 ವರ್ಷಗಳಿಂದ ಈ ರೀತಿಯ ಪ್ರಯತ್ನಗಳಿಗೆ ಕೈ ಹಾಕಿದವನು. ಅದಕ್ಕೆ ನನ್ನೊಟ್ಟಿಗೆ ಅನೇಕರು ಸಹಕಾರ ಕೊಡ್ತಾ ಇದ್ದಾರೆ, ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾ ಇರುವಂಥವ್ರು. ಈ ಸಾರಿಯ ವಿಷಯಕ್ಕೆ ಬಂದರೆ ಅಷ್ಟಮಿಗೆ ನಾವು ಏನಾದರೂ ಮಾಡಬೇಕು ಅಂತ ಕೇಳಿಕೊಂಡಾಗ ಆ ಯೋಚನೆಯಲ್ಲಿದ್ದಾಗ ನನಗೆ ಕಾರ್ಯನಿರ್ವಹಿತ ಪತ್ರಕರ್ತ ಸಂಘದ ನಮ್ಮ ಎಲ್ಲ ಸ್ನೇಹಿತರು ನನ್ನನ್ನು ಕರೆದ್ರು. ಕರೆದವಾಗ ಈ ರೀತಿ ಮಾಡ್ಬೋದಾ ನಿನ್ನಲ್ಲಿ, ಸೊ ನೀನು ಈ ರೀತಿ ಒಂದು ವಿಷಯವನ್ನು ನೀನು ತರ್ಬೋದಾ ಅಂತೇಳಿ ನನ್ನ ಕೊಟ್ಟರು. ಸೊ ಮೊದಲ ಪ್ರಯತ್ನ ಅಲ್ಲಿಂದ ಆರಂಭವಾಗಿತ್ತು, ಯಾಕಂದರೆ ಒಂದು ಜಿಲ್ಲಾ ಪೊಲೀಸ್ ಇಲಾಖೆ ಮತ್ತು ಪತ್ರಕರ್ತ ಸಂಘ. ಸೊ ಅವರ ನನ್ನ ಸಂಪರ್ಕಿ ಹೀಗೆ ಮಾತಾಡಿಕೊಂಡಾಗ ನಾನು ಕೂಡಲೇ ಹಾಂ ಒಪ್ಪಿಕೊಂಡೆ. ಒಪ್ಪಿಕೊಂಡಾಗ ಸೊ ವರ್ಷಂ ಪ್ರತಿಯಾಗಿ ನಾವು ಬೇರೆ ಬೇರೆ ವಿಷಯಗಳನ್ನು ತರ್ತಾ ಇದ್ವಿ. ಅದು ಸಾಮಾಜಿಕ ಹಿನ್ನೆಲೆ ಇದೆ, ಸಾಂಸ್ಕೃತಿಕವಾದ ಒಂದು ತಳಮಟ್ಟ ಇದೆ, ಮತ್ತು ಶೈಕ್ಷಣಿಕವಾದ ಒಂದು ಧಾರ್ಮಿಕ ಚಿಂತನೆ ಇದೆ ಅಲ್ಲಿ. ಆ ವೇಷಗಳು ಕೇವಲ ಒಂದು ಆಚಾರ ವಿಚಾರ ಡಾಂಬಾಚಾರಿಕವಾಗಿ ಬಂದಂಥವಲ್ಲ, ಅದಕ್ಕೆ ಆದ ಒಂದು ಮಹತ್ವ ಇದೆ, ಮತ್ತು ಒಂದು ದೇಶದ ಸಂಸ್ಕೃತಿ ಮತ್ತು ಕೊಡುಕೊಳ್ಳುವಿಕೆ ನಮ್ಮಲ್ಲಿ ಏನಿದೆ ಅದನ್ನು ನಾವು ಒಂದು ಪರಿಚಯಿಸುವಂಥ ಕೆಲಸ. ಈ ಸರಿ ಒಂದು ಡ್ರಗ್ಸ್ ಬಗ್ಗೆನೇ ನಾವೊಂದು ಒಂದು ಒಂದು ದೊಡ್ಡ ಜಾಗೃತಿ ಮಾಡಬೇಕು, ಒಂದು ವೇಷದ ಮುಖ್ಯನಾದರೂ ಯುವ ಜನರಿಗೆ ಎಚ್ಚೆತ್ತುಕೊಳಿಸಬೇಕು ಅನ್ನುವ ನಿಟ್ಟಿನಲ್ಲಿ ಡ್ರಗ್ಸ್ ಕಾರ್ಕೋಟಕ ಅಂತ ಹೇಳಿ ಹೆಸರು ಕೊಟ್ಟಿವಿ ನಾವು. ಅದರ ಒಟ್ಟು ವಿನ್ಯಾಸ ಪರಿಕಲ್ಪನೆಯನ್ನು ಮಾಡಿದ್ದು ನನ್ನ ಮಿತ್ರ ಪ್ರಶಾಂತ್ ಉದ್ಯಾವರ. ಅವರೊಬ್ಬರು ರಂಗಭೂಮಿ ಕಲಾವಿದ, ನಾವೆಲ್ಲ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಿರುವಂಥವ್ರು. ಈ ಹಿನ್ನೆಲೆ ಇಟ್ಕೊಂಡು ಈ ಸಲ ಡ್ರಗ್ಸ್ ಕಾರ್ಕೋಟಕ ಬಂತು, ಜನ ಮೆಚ್ಚುಗೆ ಪಡೀತು, ವ್ಯಾಪಕವಾದ ಪ್ರಚಾರ ಪಡೀತು, ಮತ್ತು ಒಂದಿಷ್ಟು ಜನ ಅದರಿಂದ ಎಚ್ಚೆತ್ಕೊಂಡ್ರು ಅಂತ ನನಗೆ ಸಮಾಧಾನ ಇದೆ, ತೃಪ್ತಿ ಇದೆ. ವೇಷ ಧರಿಸಿದ್ದಕ್ಕೆ ಮತ್ತು ವೇಷ ಮಾಡು ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟವರಿಗೂ ಕೂಡ ನಾನು ಕೃತಜ್ಞತೆಯನ್ನು ಹೇಳ್ತೇನೆ. ಸರಿ, ಈ ಪ್ರಜಾಪ್ರಭುತ್ವದಲ್ಲಿ ಪತ್ರಕರ್ತರು ಮತ್ತು ಮಾಧ್ಯಮ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಮಾಧ್ಯಮ ಯಾವ ಕಡೆಗೆ ಜನರನ್ನು ಒಯ್ಯುತ್ತಿದೆ ಅಂತ ಹೇಳಿದ್ರೆ ಎಲ್ಲ ಪ್ರಭಾವೀಗ ಮಾಧ್ಯಮದಿಂದಿದೆ, ಅದು ವಿಜನ್ ಮೀಡಿಯಾ ಆಗ್ಬೋದು, ಪ್ರಿಂಟ್ ಮೀಡಿಯಾ ಆಗ್ಬೋದು. ತಾವು ಒಂದು ಪ್ರಿಂಟ್ ಮೀಡಿಯಾ ಮುದ್ರಿತ ಮಾಧ್ಯಮದಲ್ಲಿ ಕೆಲಸ ಮಾಡ್ತಿರೋರು, ಅನೇಕ ವರ್ಷಗಳಿಂದ ಅದಕ್ಕೆ ಸಂಬಂಧಪಟ್ಟಂಥ ವೈಚಾರಿಕ ಲೇಖನಗಳು, ಅನುಭವಗಳು ಮತ್ತು ಫೀಲ್ಡ್ ಕೇಸ್ ಸ್ಟಡೀಸ್ಗಳೆಲ್ಲ ಬರ್ತವೆ. ನಿಮ್ಮ ಪ್ರಕಾರ ನಾವು ಶಿಕ್ಷಣ ಹೆಚ್ಚು ಪಡೆದಲ್ಲಿ ಇದೆಲ್ಲ ಕಡಿಮೆ ಆಗಬೇಕು ಅಂತೇಳಿ ಭಾವನೆ ಇತ್ತು ಅಲ್ವಾ? ಇದು ಏನು ಉಲ್ಟ ಹೊಡೆದಿದೆ ವಿರುದ್ಧ, ಅದು ಏನು ಕಾರಣ? ಅದು ಕಾರಣ ಅನ್ನುವಂಥ ಅದು ಒಂಥರ ಆಶ್ಚರ್ಯಕರ. ಯಾಕಂತ ಹೇಳಿದ್ರೆ ನಾವು ಏನು ವಿದ್ಯಾವಂತರು ಅಂತ ತಿಳ್ಕೊಂಡಿರ್ತೇವೆ, ಅವರಲ್ಲಿ ಸಂಸ್ಕಾರ ರಹಿತವಾದಂತಹ ಶಿಕ್ಷಣ, ಸಂಸ್ಕಾರ ಇಲ್ಲದಿದ್ದರೆ ಆತ ಎಷ್ಟು ಶಿಕ್ಷಣ ಪಡೆದರೂ ಕೂಡ ಅದಕ್ಕೆ ಅರ್ಥ ಇಲ್ಲ. ಒಂದು ಸಂಸ್ಕೃತದಲ್ಲಿ ಒಂದು ಮಾತಿದೆ, ವಿದ್ಯಾ ದದಾತಿ ವಿನಯಂ ಅಂಥೇಳಿ. ಒಂದು ವಿದ್ಯೆ ಅವನಲ್ಲಿ ವಿನಯಶೀಲತೆಯನ್ನು ಕೊಡಬೇಕು, ಅದಕ್ಕೆ ಪೂರಕವಾದಂತಹ ಸಂಸ್ಕಾರ ಅವನಲ್ಲಿ ರೂಪಿತವಾಗಬೇಕು. ಹಾಗಾಗಿ ನಾವು ಬುದ್ಧಿವಂತರು, ಈಗ ಸಮಾಜ ನಡೀತಕ್ಕಂಥ ಬೇರೆ ಬೇರೆ ರೀತಿಯ ಭಯೋತ್ಪಾದನೆ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ಸಮಾಜ ಘಾತುಕ ಶಕ್ತಿ ಹಿಂಸೆಗಳು ಇತ್ಯಾದಿಗಳೆಲ್ಲವೂ ಕೂಡ ಬುದ್ಧಿವಂತರಿಂದಲೇ, ಅಂದರೆ ಏನು ಬುದ್ಧಿವಂತರು ಅಂತ ನಾವು ವಿದ್ಯಾವಂತರು ಅಂತ ಸಮಾಜ ಅವ್ರಿಗೆ ಗುರುತಿಸಲ್ಪಡ್ತದೆ, ಟ್ಯಾಲೆಂಟೆಡ್ ಅಕ್ಷರಸ್ಥರು. ಅವರ ವಿದ್ಯಾವಂತರಾದರೆ ಹೀಗೆ ಮಾಡೋದಿಲ್ಲ ಮಾಡೋದಿಲ್ಲ ಅವರ ಸಂಸ್ಕಾರ ರಹಿತವಾದಂಥ ಶಿಕ್ಷಣ ಅಥವಾ ಅವರ ಆ ಮೂಲಕ ಬಂದವರಿಂದ ಅದು ನಡೀತದೆ. ನಿಜವಾದ ಒಂದು ಗ್ರಾಮೀಣ ಪ್ರದೇಶದ ಸುಶಿಕ್ಷಿತರು ಅವರು ಇನೋಸೆಂಟ್ ಆಗಿರ್ತಾರೆ, ಮುಗ್ಧತೆ ಅವರಲ್ಲಿ ಇರ್ತದೆ. ಸರಿ, ರಾಮನ್ ಜಿ ಅವರ ರೈಸ್ ನೀವು ಫಿಲ್ಮ್ ನೋಡಿದರೆ, ಗುಜರಾತ್ನದ್ದು ಒಂದು ಕತೆ,
ಅಲ್ಲಿ ಎಲ್ಲಿಯೂ ಕೂಡ ಸರಾಯಿ ಇಲ್ಲ, ಮದ್ಯ ನಿಷೇಧಿತ ರಾಜ್ಯ. ಆದರೆ ಅಲ್ಲಿ ಆ ಕಥೆಯ ನಾಯಕ ಹೇಗೆ ಮಾಡ್ತಾರೆ ಅಂದರೆ, ವಿದ್ಯಾರ್ಥಿಗಳನ್ನು ಬಳಸಿಕೊಂಡು ಈ ಸರಾಯಿಯನ್ನು ಸಪ್ಲೈ ಮಾಡ್ತಾರೆ. ಪೊಲೀಸರು ಪ್ರತಿ ವ್ಯಾನ್ ಅದನ್ನೆಲ್ಲ ಚೆಕ್ ಮಾಡ್ತಾರೆ, ಆದರೆ ಸ್ಕೂಲ್ ಬ್ಯಾಗನ್ನು ಯಾರು ಚೆಕ್ ಮಾಡೋದಿಲ್ಲ. ನೋಡಿ, ಈ ರೀತಿಯಲ್ಲಿ ಒಂದು ನೀವು ಹೇಳಿದ, ಇವರು ನಮ್ಮ ಕಿರಣ್ ಸರ್ ಹೇಳಿದಾಗೆ, ಅದು ವಸ್ತು ಎಷ್ಟು ನಿಷೇಧಿತವೋ ಅಷ್ಟು ಫಾಸ್ಟಾಗಿ ಮುಟ್ತದೆ ಅಂತೇಳಿ. ಯಾವುದು ನೋಡಬೇಡಿ ಅಂತ ಹೇಳಿದರೆ ಅದನ್ನ ನೋಡೋದು ಜಾಸ್ತಿ, ಯಾವುದು ತಿನ್ನಬೇಡಿ ಅಂತ ಹೇಳಿದ್ರೆ ತಿನ್ನೋದು ಜಾಸ್ತಿ. ಕುತೂಹಲ. ಅವರೊಂದು ಮಾತು ಹೇಳಿದರು ಹಿರಿಯರಾಗಿ, ಸಂಸ್ಕಾರ ಇಲ್ಲ ಅಂತೇಳಿ. ಸಂಸ್ಕಾರ ಮೂಲತವಾಗಿ ಬೆಳೆಯುವಂಥದ್ದು ಮನೆಯಲ್ಲಿ. ಅಪ್ಪ ಅಮ್ಮ ಈ ಮೊದಲೆಲ್ಲ ಕೂಡು ಕುಟುಂಬ ಇತ್ತು, ಯಾಕೆಂದರೆ ಜಾಯಿಂಟ್ ಫ್ಯಾಮಿಲಿ ಇತ್ತು. ಈಗ ನ್ಯೂಕ್ಲಿಯರ್ ಫ್ಯಾಮಿಲಿ, ಅಪ್ಪ ಅಮ್ಮ ಮಗ ಮಗಳು ಹೆಚ್ಚಂದರೆ ಹೆಚ್ಚಂದರೆ ಇಬ್ಬರು, ಅದಕ್ಕಿಂತ ತಪ್ಪಿ ಹೋದರೆ ಮೂರು ನಾಲ್ಕು, ಅದಕ್ಕಿಂತ ಜಾಸ್ತಿ ಇಲ್ಲ. ಇಷ್ಟು ನಾಲ್ಕು ಮಂದಿಯ ವಿದ್ಯಾರ್ಥಿಗಳ ಮಕ್ಕಳನ್ನು ಬೆಳೆಸುವಲ್ಲಿ, ಸಂಸ್ಕಾರ ಕೊಡುವಲ್ಲಿ ಅಪ್ಪ ಅಮ್ಮನಲ್ಲಿ ಎಲ್ಲಿ ಎಡವುತ್ತಾರೆ ಅಂತ ಹೇಳ್ಬೋದಾ? ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ಸಾಮಾನ್ಯವಾಗಿ ಕೂಡು ಕುಟುಂಬದ ವ್ಯವಸ್ಥೆಯನ್ನು ನೋಡಬಹುದು, ಅಲ್ಲೋ ಇಲ್ಲೋ ಅಂತೇಳಿ. ಆದರೆ ಇವತ್ತು ಪಟ್ಟಣ ಪ್ರದೇಶಕ್ಕೆ ಬಂದಾಗ ನಾವು ಆ ಸಂಸ್ಕೃತಿ ಕಣ್ಮರೆಯಾಗಿದೆ. ವಿಶೇಷವಾಗಿ ಇವತ್ತು ನಮ್ಮ ITBT ಕಂಪನಿಗಳ ದಾಳಿ ಇರ್ಬೋದು, ಬೇರೆ ಬೇರೆ ವಿಷಯಗಳು ಇವತ್ತು ಅಪ್ಪ ಅಮ್ಮನಿಗೆ ಮಕ್ಕಳ ಮೇಲೆ ಹೆಚ್ಚು ಫೋಕಸ್ ಕೊಡಲಿಕ್ಕೆ ಟೈಮ್ ಇರೋದಿಲ್ವಾ? ಹಾಂ, ಫೋಕಸ್ ಕೊಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದರೆ ಅವರು ಕೇವಲ ಮಕ್ಕಳನ್ನು ಇವತ್ತು ಶಾಲೆಗೆ ಅಥವಾ ಇವತ್ತು ಕಾನ್ವೆಂಟೋ ಇನ್ಯಾವುದಕ್ಕೋ ಸೇರಿಸಿಬಿಟ್ಲೆ, ಒಂದು ಆ ಮಗು ಅಲ್ಲೇ ಬೆಳೀತದೆ, ದೊಡ್ಡದಾಗ್ತು ಬರ್ತದೆ. ಇದು ಮಕ್ಕಳದ್ದು ಒಂದು ತಂದೆ ತಾಯಿಯ ಪ್ರೀತಿಗಳು ಮಕ್ಕಳಿಗೆ ಕಡಿಮೆ ಆಗ್ತದೆ. ಸೊ ಮತ್ತು ಇವತ್ತು ಕಾಲೇಜಿಗೆ ಹೋದವು ಕೂಡ ಮಕ್ಕಳು ಅಲ್ಲಿ ಸ್ನೇಹಿತರು ಒಡನಾಟ ಏನಿದೆ, ನಾವು ಮಾಡಿಕೊಳ್ಳುವ ಸ್ನೇಹಿತರ ಒಡನಾಟ ಕೂಡ ಪ್ರಮುಖ ಸ್ಥಾನವನ್ನು ಪಡೆದಿದೆ. ಹೌದು, ಅಷ್ಟೇ ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಈ ಎಲ್ಲ ಹಿನ್ನೆಲೆ ನೋಡಿದಾಗ ಯಾವುದು ಬೇಕು ಯಾವುದು ಬೇಡ, ಮನೆ ಮೊದಲ ಪಾಠಶಾಲೆ ಅಂತ ಹೇಳ್ತಾರೆ. ಮನೆಯ ಎಲ್ಲ ತಂದೆ ತಾಯಿಗಳು, ಯಾವ ತಂದೆ ತಾಯಿಗಳು ನನ್ನ ಮಗ ಇದಕ್ಕೆ ಹೋಗಬಾರ್ದು ಅದಕ್ಕೆ ಹೋಗಬಾರ್ದು ಅದು ಕೆಟ್ಟ ಅಭ್ಯಾಸ ಮಾಡಬಾರ್ದು ಅಂತ ಅವರ ಇಂಟೆನ್ಷನ್ ಇರ್ತದೆ. ತಂದೆ ತಾಯಿಗಳು ಒಳ್ಳೆಯ ಸಂಸ್ಕಾರ ಶಿಕ್ಷಣವನ್ನೇ ಕೊಟ್ಟಿರ್ತಾರೆ ಮನೆಯಲ್ಲಿ ಕೂಡ. ಆದರೆ ನಾವು ಆಯ್ಕೆ ಮಾಡುವಂಥ ಆಯ್ಕೆಗಳಿದ್ದಾವೆ ನೋಡಿ, ಅದು ನಮ್ಮ ಮೇಲೆ ಬಿಟ್ಟಿರುವಂಥ. ಸರಿ ಸರಿ, ಕಿರಣ್ ಮಂಜನಮೈಲವರೇ, ನೋಡಿ ಸಂಸ್ಕಾರದ ಬಗ್ಗೆ ತಾವು ಹೇಳಿದ್ರಿ, ಆದರೆ ವಿದ್ಯಾರ್ಥಿ ಅಥವಾ ಮಗು ಮನೆಯಿಂದ ಹೊರಗೆ ಬಂದ ಮೇಲೆ ಹೆಚ್ಚು ಹೊತ್ತು ಶಾಲಾ ಕಾಲೇಜುಗಳಲ್ಲಿ ಕಲಿತಾನೆ, ಸುಮಾರು 8 ಗಂಟೆ ಇರ್ತಾನೆ. ಆಮೇಲೆ ಅವನ ಫ್ರೆಂಡ್ಸ್ನೊಟ್ಟಿಗೆ ಇರ್ತಾನೆ, ಮನೆಗೆ ಹೋದರೂ ಕೂಡ ಫ್ರೆಂಡ್ಸ್ ಇರ್ತಾರೆ, ಮೊಬೈಲ್ ಮೂಲಕ ಇರ್ತಾರೆ. ಮನೆಯಲ್ಲಿ ಎಷ್ಟೊಳ್ಳೆಯ ಜಾಗೃತಿಯ, ಎಷ್ಟೊಳ್ಳೆಯ ಸಂಸ್ಕಾರ, ಎಷ್ಟೊಳ್ಳೆಯ ವಿಚಾರಶೀಲತೆ ಇದ್ದರೂ ಕೂಡ ಈ ಮಕ್ಕಳು ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಈ ಡ್ರಗ್ಸ್ ಇದಕ್ಕೆ ಬರ್ತಾರೆ. ಒಮ್ಮೆ ಬಂದ ಮೇಲೆ ಮತ್ತೆ ಹಿಂದಕ್ಕೆ ಹೋಗ್ಲಿಕ್ಕೆ ಭಾಳ ಕಷ್ಟ. ಮಾದಕ ವಿರೋಧಿ, ದ್ರವ್ಯ ವ್ಯಸನದ ವಿರೋಧ ಜಾಗೃತಿ, ಬೀದಿ ನಾಟಕದಲ್ಲಿ ಇದ್ದವರೇ ಎಷ್ಟು ಮಂದಿ ಅಡಿಕ್ಟ್ ಆದವರು ಇದ್ದಾರೆ. ಬೀದಿ ನಾಟಕ ಮಾಡಿ ಬೇರೆಯವರಿಗೆ ಅವೇರ್ನೆಸ್ ಕೊಡ್ತಾರೆ, ಆದರೆ ಅವರೇ ಇದ್ದದ್ದು ಇದೆ. ಎಲ್ಲಿ ನಾವು ದಾರಿ ತಪ್ಪಿದ್ದೇವೆ ಅಂದರೆ, ಇವತ್ತಿನ ಶಿಕ್ಷಣ ಪದ್ಧತಿ ಕೇವಲ ಅಂಕಗಳಿಕೆಯ ಆಧಾರದಲ್ಲಿ ಇವತ್ತು ನಡೀತಾ ಇದೆ. ಬರೀ ಮಾರ್ಕ್ 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 ಅನ್ನುವಂಥದ್ದು. ನಾವು ನಮ್ಮ ಶಿಕ್ಷಣ ಶಾಲಾ ದಿನಗಳಲ್ಲಿ ಪ್ರತಿಯೊಂದು ಶಾಲೆಗಳಲ್ಲಿ ಕೂಡ ಒಂದು ಮೌಲ್ಯಮಾಪನ ಆಗ್ತಿತ್ತು, ಮತ್ತೊಂದು ನೀತಿ ಬೋಧೆ ಅನ್ನುವಂಥ ಒಂದು ಪೀರಿಯಡ್ ಇತ್ತು. ಇವತ್ತು ಆ ನೀತಿ ಬೋಧೆ ಅನ್ನುವಂಥ ಕಾರ್ಯಕ್ರಮವೇ ಇಲ್ಲ. ಮತ್ತೆ ಒಂದು ನಮಗೆ ಕಾರ್ಯಚಟುವಟಿಕೆ ನಡೆಸಲಿಕ್ಕೆ ಬೇರೆ ಬೇರೆ ರೀತಿಯ ಗೃಹ ಕೈಗಾರಿಕೆಗಳು ಅಂಥದ್ದು ಸಣ್ಣ ಸಣ್ಣ ವಿಷಯಗಳಲ್ಲಿ ನಮಗೆ ತರಬೇತಿ ಅಂದರೆ ಉದ್ಯೋಗ ಆಧಾರಿತ ಶಿಕ್ಷಣ ನಮಗೆ ಆಗ ಸಿಗ್ತಾ ಇತ್ತು. ವರ್ಕ್ ಎಕ್ಸ್ಪೀರಿಯನ್ಸ್ ಪೀರಿಯಡ್. ಹೌದು, ಈ ಸಂದರ್ಭದಲ್ಲಿ ಅದು ಇಲ್ಲವೇ ಇಲ್ಲ ಈಗಿನ ಕಾಲದಲ್ಲಿ. ಹಾಗಾಗಿ ನಮಗೆ ಸಂಸ್ಕಾರ ಅನ್ನುವಂಥದ್ದು ನಮಗೆ ಶಾಲೆಯಲ್ಲೂ ಸಿಕ್ಕುವುದಿಲ್ಲ, ಮನೆಯಲ್ಲೂ ಸಿಕ್ಕುವುದಿಲ್ಲ. ಮತ್ತು ತಂದೆ ತಾಯಿಗಳು ಕೂಡ ಪಾಶ್ಚಾತ್ಯ ಸಂಸ್ಕೃತಿಯ ಅತಿಯಾದ ಅನುಕರಣೆ. ಪಾಶ್ಚಾತ್ಯ ಸಂಸ್ಕೃತಿ ಬೇಕು, ನಾವು ಯಾವುದನ್ನು ಬೇಡ ಅಂತ ಹೇಳುವುದಿಲ್ಲ, ಎಲ್ಲವನ್ನೂ ಗ್ರಹಿಸಬೇಕು, ಒಳ್ಳೆಯದನ್ನು ಪಡೆದುಕೊಳ್ಳಬೇಕು, ಸ್ವೀಕಾರ ಮಾಡಬೇಕು. ಹಂಸಕ್ಷೀರ ನ್ಯಾಯ ಅಂತ ಹೇಳಿದ್ರೆ ಹಾಗೆ, ಒಳ್ಳೆಯದನ್ನು ನಾವು ಸ್ವೀಕಾರ ಮಾಡಬೇಕು, ಕೆಟ್ಟದನ್ನು ಬಿಡಬೇಕು. ಇವತ್ತು ನನ್ನ ಮಗ ಅಥವಾ ಮಗಳು ಒಂದು ಸಮುದಾಯದಲ್ಲಿ ಅಥವಾ ಒಂದು ಸಮಾಜದಲ್ಲಿ ಗುರುತಿಸಲ್ಪಡಬೇಕು, ಆ ರೀತಿಯ ಒಂದು ಅಥವಾ ಈ ಸೌಂದರ್ಯ ಪ್ರಜ್ಞೆ, ಅತಿಯಾದಂಥ ಸೌಂದರ್ಯ ಪ್ರಜ್ಞೆ ಇತ್ಯಾದಿಗಳಿಗೆ ಮಕ್ಕಳನ್ನು ಬಲಿ ಮಾಡುವಂಥ ಕ್ರಮ ಕೆಲವು ಶಿಕ್ಷಕರಿಂದ ಕೂಡ ನಡೀತದೆ. ಮತ್ತು ಈ ರೀತಿಯ ಡ್ರಗ್ಸ್ ಇತ್ಯಾದಿಗಳು ನಾನು ಈಗಾಗಲೇ ಹೇಳಿದಾಗೆ ಬೇರೆ ಬೇರೆ ರೀತಿಯ ಕಾರಣಗಳಿಂದ ಅವ ಎಡಿಕ್ಟ್ ಆಗ್ತಾನೆ. ಎಡಿಕ್ಟ್ ಆದರೆ ಯಾವುದೇ ಕಾನೂನಾಗಲಿ ಅಥವಾ ಪೊಲೀಸ್ ಫೋರ್ಸ್ ಆಗಲಿ ಯಾವುದರಿಂದಲೂ ಕೂಡ ಆ ವ್ಯಸನಕ್ಕೆ ಬಲಿಯಾದವ ಆ ವ್ಯಸನದಿಂದ ಹೊರಗೆ ಬರಬೇಕಾದ್ರೆ ಆ ಥರದೇ ಆತ್ಮಸ್ಥೈರ್ಯ ಮೂಡಬೇಕು, ವಿನಃ ಕಾನೂನಿನಿಂದ ಇದು ನಿಗ್ರಹ ಮಾಡಲಿಕ್ಕೆ ಆಗುವುದಿಲ್ಲ. ನನ್ನ ಆರೋಗ್ಯಕ್ಕೆ ಇದು ಹಾನಿಕರ, ನನ್ನಿಂದಾಗಿ ಇಡೀ ಸಮಾಜಕ್ಕೆ ತೊಂದರೆ, ನಾನು ಸಮಾಜದಲ್ಲಿ ಒಂಥ ಬೇರೆ ಆದ ರೀತಿಯಲ್ಲಿ ಗುರುತಿಸಲ್ಪಡ್ತೇನೆ ಅನ್ನುವಂಥ ಭಾವನೆ ಅವನಿಗೆ ಬಂದು ಇಂಥ ವ್ಯಸನದಿಂದ ನಾನು ಮುಕ್ತ ಆಗಬೇಕು, ಇದರಿಂದ ಹೊರಗೆ ಬರಬೇಕು ಅನ್ನುವಂಥ ದೃಢ ಸಂಕಲ್ಪವನ್ನು ಆತ ಮಾಡಬೇಕು. ಅಥವಾ
ಆಕೆ ಮಾಡಬೇಕು. ಯಾರು ಆ ವ್ಯಸನಿ ಮಾಡಿದ್ದಾಗ ಮಾತ್ರ ಇದರ ನಿಗ್ರಹ ಆಗ್ತದೆ ವಿನಃ, ನೀವು ಈಗಾಗಲೇ ಹೇಳಿದಾಗೆ ಬೀದಿ ನಾಟಕದಲ್ಲಿ ನಾವು 10 ಜನರಿಗೆ ಉಪದೇಶ ಮಾಡುವವರು ತಾವು ಅನುಸರಿಸಲಿಲ್ಲ ಅಂತಾದರೆ ಅದು ಉಪದೇಶ ಮಾಡಿಯೂ ವ್ಯರ್ಥ ಅಂತ ಅನ್ನಿಸ್ತದೆ. ರಾಮಂಜಿಯವರೇ, ಸುಮಾರು 6 ವರ್ಷದಿಂದ ಇದೇ ಸಬ್ಜೆಕ್ಟನ್ನು ತೆಗೆದುಕೊಂಡಿದ್ದೀರಿ ನೀವು, ಜಾಗೃತಿ ಮೂಡಿಸುವಂಥದ್ದೇ ಒಂದು ಸಬ್ಜೆಕ್ಟಾಗಿ ತೆಗೆದುಕೊಂಡಿದ್ದೀರಿ. ನಿಮಗೆ ವೇಷ ಧರಿಸೋದಾದರೆ ಬೇರೆ ಬೇರೆ ಆಯಾಮಗಳಿತ್ತು, ಅಥವಾ ಚಿಂತನೆ ಇತ್ತು, ಸಜ್ಜನಶೀಲತೆ ಇತ್ತು, ಅಥವಾ ನಿಮ್ಮಲ್ಲಿ ಪ್ರತಿಭೆ ಇತ್ತು? ಇದು ಯಾಕೆ 6 ವರ್ಷದಿಂದಿಲ್ಲ, ನಾನು ಸಮಾಜಮುಖಿಯಾಗಿ ಕೆಲಸ ಮಾಡಬೇಕು, ನನ್ನ ಪ್ರಾಯದ ಹುಡುಗರಿಗೆ ನಾನು ಏನಾದರೂ ಒಂದು ಕೆರೆಯ ನೀರನ್ನು ಕೆರೆಗೆ ಚಿಲ್ಲಿ ಅಂತ ಹೇಳಿದೆ, ಇದು ಎಲ್ಲಿಂದ ಒಲವು ಮೂಡಿತು, ಹೇಗೆ ಮೂಡಿತು ನಿಮ್ಮ ಮನಸ್ಸಿನಲ್ಲಿ? ನಾನು ಈ ಹಿಂದೆ ಚಿಕ್ಕವನಿರುವಾಗ ಉಡುಪಿ ಅಷ್ಟಮಿಯಲ್ಲಿ ಈ ಪೇಪರ್ ವೇಷಗಳನ್ನು ಕೂಡ ಹಾಕಿದವನು. ಸೊ ಅದರಿಂದ ಎಲ್ಲ ಚಿಲ್ಲರೆ ಪಲ್ಲರೆ ಕಾಸುಗಳನ್ನು ಒಟ್ಟು ಮಾಡಿ ಅದು ನನ್ನ ವೈಯಕ್ತಿಕ ದಿನ ಬಳಕೆಗೆ ನಾನು ಉಪಯೋಗಿಸ್ಕೊಂಡಿದ್ದೆ. ಯಾಕಂದರೆ ಒಂದು ಹೊತ್ತು ಊಟಕ್ಕೂ ಕೂಡ ಕಷ್ಟದ ಪರಿಸ್ಥಿತಿ. ನಾನು ಆವಾಗ ಉಡುಪಿಯ ವಿದ್ಯಾರ್ಥಿ ನಿಲಯದಲ್ಲಿ ವಾಸವಾಗಿದ್ದಂಥ ಸಂದರ್ಭ. ಸೊ ನಾನು ಕಳೆದ 6 ವರ್ಷಗಳ ಹಿಂದೆ ನಾವು ಕಾಲೇಜ್ನಲ್ಲೆಲ್ಲ ಬೇರೆ ಬೇರೆ ಛದ್ಮವೇಷ ಸ್ಪರ್ಧೆಗಳಾಗ್ತಾಯಿದ್ವು, ಅದು ಹಿಂದೆ ಪ್ರೈಮರಿ ಯಾವಾಗಲೂ ಕೂಡ ಹಾಕ್ಕೊಂಡು ಬರ್ತಾಯಿದ್ವಿ, ಮಾಡ್ತಾಯಿದ್ವಿ. ಸೊ ಬೇರೆ ಬೇರೆ ಒಂದು ರೀತಿಯ ಚಿಂತನೆ ವೇಷಗಳು. ಸೊ ನಾನು ಒಂದು ಸಲ ಕಾಲೇಜ್ನಲ್ಲಿ ಹೀಗೆ ಇದೆಲ್ಲ ಮಾಡ್ತಿರುವಾಗ ರಾಜಮೂರ್ತಿ, ಪ್ರೊಫೆಸರ್ ರಾಜಮೂರ್ತಿ ಅವರು ಅಂತಿದ್ದಾರೆ MGM ಕಾಲೇಜ್ನಲ್ಲಿ ಕಂಪ್ಯೂಟರ್ ವಿಭಾಗದವರು, ಅವ್ರು ಹೇಳಿದರು ಒಂದು ದಿನ, ನೀನು ಈ ವೇಷ ಇಷ್ಟೆಲ್ಲ ಮಾಡಿದೆಯಲ್ಲ, ಒಂದಿನ ಅಷ್ಟಮಿ ಇದೆಯಲ್ಲ, ಆ ಅಷ್ಟಮಿಯಲ್ಲಿ ಯಾಕೆ ಮಾಡಬಾರ್ದು ಹೇಳಿದರು. ಒಂದು ಅವರು ಜಸ್ಟ್ ಮಾತು ಹೇಳಿದಷ್ಟೇ, ಒಂದು ದಿನ ಕಾಲೇಜ್ ಬಿಟ್ಟು ಸಂಜೆ ಸಣ್ಣ ಪುಷ್ ಕೊಟ್ಟಿದ್ದಷ್ಟೇ. ಆ ಕೊಟ್ಟ ಮಾತಿಗೆ ನಂಗೆ ಯಾಕೋ ಒಂಥರ ಹಾಕುವ ಅಂತೇಳಿ ಅಷ್ಟೇ ಹಾಕುದು. ಅದು ಹೇಗೆ ಹಾಕಬೇಕು ಏನು ಹಾಕಬೇಕು ಅಂತ ಗೊತ್ತಿಲ್ಲ, ಒಟ್ಟು ಅದು ಮಾಡಿದ್ದೌದು. ಅದಕ್ಕೇನು ಕಚ್ಚಾ ವಸ್ತುಗಳು ಅಥವಾ ಅದಕ್ಕೇನು ಮೆಟೀರಿಯಲ್ಸ್ಗಳು ಬೇಕೋ ಅದೆಲ್ಲವನ್ನು ಕೂಡ 1 ಗಂಟೆ ಒಳಗೆ ಒಟ್ಟು ಮಾಡಿತ್ತು. ಅಂದರೆ ಆ ಒಳಗಿನ ಪ್ರಜ್ಞೆ ಏನಿದೆ ನೋಡಿ, ಆ ಬಣ್ಣ ಅಂದರೆ ಅದು ಆ ಒಲವು, ಬಣ್ಣದ ಒಲವು ಇದೆಯಲ್ಲ. ನಾನೊಂದು 5 ವರ್ಷ ಮಗು ಇರುವಾಗ ಬಣ್ಣ ಹಚ್ಚಿದಂಥ, ಹಂಗೆ ಹಚ್ಚಿ ನನಗೆ ಗೊತ್ತಿಲ್ಲದೆ ಬೇರೆಯವ್ರು ಹಚ್ಚಿ ನನ್ನ ರಂಗಕ್ಕೆ ಬಿಟ್ಟವರು. ಸೊ ಆ ಆಸೆಯಿಂದ ನಾನು ಹಚ್ಚಿಕೊಂಡವನು. ಮೊದಲ ವರ್ಷ ನಾನು ಅಗೋರಿ ಅಂತೇಳಿ ನಾಗಸಾಧುಗಳದೊಂದು ವೇಷವನ್ನು ಧರಿಸ್ಕೊಂಡು ಬಂದೆ. ಸೊ ಆ ವೇಷ ಇದು ಎಷ್ಟು ಅಟ್ರ್ಯಾಕ್ಷನ್ ಆಯ್ತಂದರೆ ಇಡೀ ಉಡುಪಿ ಜಿಲ್ಲೆ ಅಷ್ಟಮಿ ಪರಂಪರೆಗೆ ಆ ವೇಷ ಎಲ್ಲಿಂದ ಬಂದರು, ಯಾರು ಬಂದರು ಅಂತ ಇವನ್ ಮಾಧ್ಯಮದವ್ರಿಗೆ ಕೂಡ ಗೊತ್ತಾಗಲಿಲ್ಲ. ಫೋಟೋ ಬಂದಿತ್ತು ಮಾಧ್ಯಮದಲ್ಲಿ, ಹಾಂ ಎಲ್ಲ ಬಂತು, ಎಲ್ಲ ಪತ್ರಕರ್ತರು, ಸ್ವಾಮಿಗಳು, ಎಲ್ಲ ಸ್ವಾಮಿಗಳು, ಇವನ್ ಎಕ್ಸ್ಪೆಷಲಿ ಶಿರೂರು ಸ್ವಾಮಿಗಳು. ಆ ಟೈಮಲ್ಲಿ ನಾನು ವೇಷ ಧರಿಸುವಾಗ ಸೋದಿಯವರ ಪರ್ಯಾಯ ಟೈಮ್. ಹೌದೌದು. ಅವರು ಮಾರನೇ ದಿನ ನನ್ನನ್ನು ರಾಜಾಂಗಣದ ಪರ್ಯಾಯ ವೇದಿಕೆಗೆ ಕರೆದು ಗೌರವಿಸಿದರು. ಸೊ ಆ ಎಲ್ಲ ಪ್ರೋತ್ಸಾಹಗಳು, ಅಷ್ಟು ಲಕ್ಷ ಲಕ್ಷ ಜನ ನನ್ನನ್ನು ಅವತ್ತು ಸ್ವೀಕರಿಸಿದ್ದು, ಎಲ್ಲಿಂದ ಬಂದರು, ಯಾರಿವರು ಅಂತೇಳಿ ದಿಗ್ಭ್ರಮೆಗೊಳಗಾಗಿದ್ದು ಆ ಸನ್ನಿವೇಶಗಳೆಲ್ಲ, ಅದು ಒಂದು ಪ್ರೇರಣೆ ನನಗೆ. ಹಾಗೆ ಈ ಒಂದು ವೇಷಗಳನ್ನು ಒಂದು ನಮ್ಮ ಜಿಲ್ಲೆಗೆ ಪರಿಚಯಿಸಬೇಕು, ಒಂದು ಸಂಸ್ಕೃತಿಯನ್ನು ನಾವು ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಥರದ ಸಂಸ್ಕೃತಿಗಳಿದ್ದಾವೆ, ಬುಡಕಟ್ಟು ಜನಾಂಗ ಇರ್ಬೋದು, ಬೇರೆ ಬೇರೆ ಈ ನಮ್ಮ ರಾಜ್ಯ ಪಕ್ಕದ ರಾಜ್ಯದಲ್ಲಿ ಕೇರಳ ಅಂತೇಳಿ ಒಂದಿದೆ, ಪಕ್ಕದ ರಾಜ್ಯ ಕೇರಳ, ಅಲ್ಲಿ ಒಂದು ದೈವಾರಾಧನೆ ಕಲೆಯಿದೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಅವರದು ಸ್ವಲ್ಪ ಉಗ್ರ. ಆ ಕಲೆಗಳನ್ನು ನಾವು ಈಗ ಅಧ್ಯಯನ ಮಾಡಿತ್ತು. ಸೊ ಇದನ್ನು ಯಾಕೆ ತರಬಾರ್ದು ಅಂತೇಳಿ ಒಂದು ತಯ್ಯಂ ತಂತು, ಮತ್ತೊಂದು ಮಾಯನ್, ಅದು ಒಂದು ಟಿಬೆಟಿಯನ್, ಒಂದು ಈ ಗಡಿಯಾರ, ಈ ಒಂದು ಪದ್ಧತಿಯನ್ನು ಕೊಟ್ಟಂಥವ್ರು, ಅವರದೊಂದು ವೇಷ. ವರ್ಷ ಒಂದು ವಿಭಿನ್ನವಾದ ಸಂಸ್ಕೃತಿಗೆ ಸಾಂಸ್ಕೃತಿಕವಾಗಿ ವೇಷಗಳು ಒಂದು ಹುಟ್ಟುಕೊಳ್ಳಲಿಕ್ಕೆ ಸಾಧ್ಯ ಆಯಿತು. ಮತ್ತು ಅದರ ಹಿಂದೆ ಒಂದು ಸಾಮಾಜಿಕ ಉದ್ದೇಶಗಳಿದ್ದವು. ಸಾಮಾಜಿಕ ಉದ್ದೇಶ ಒಂದು, ನಾವು ಈಗ ಕುಂದಾಪುರದಲ್ಲಿ ನಮ್ಮಭೂಮಿ ಅಂತ ಸಂಸ್ಥೆಗೆ ನಾವು ಒಂದಿಷ್ಟು, ಈಗ ನಾನು ಬಂದ ಹಿನ್ನೆಲೆ ಕೂಡ ಅಲ್ಲಿಂದ. ಸರಿ ಸರಿ, ಒಂದು ಬ್ರೇಕ್ ತೆಗೆದುಕೊಳ್ಳುವ. ವೀಕ್ಷಕರೇ, ಪ್ರತಿ ವೇಷದ ಹಿಂದೆ ಒಂದು ಸಾಮಾಜಿಕ ಕಳಕಳಿ ಇತ್ತು ಮತ್ತು ಜಾಗೃತಿ ಇತ್ತು ಅಂತ ಹೇಳ್ತಾರೆ ರಾಮಂಜಿಯವರು. ನಮ್ಮ ಜೊತೆಗೆ ಕಿರಣ್ ಮಂಜನಬೈಲ್ ಅವರು ಕೂಡ ಇದ್ದಾರೆ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತೇವೆ. ವಿರಾಮದ ನಂತರ 6 PM ಲೈವ್ ಮುಂದುವರಿತದೆ. ಬ್ರೇಕ್ ನಂತರ ಸ್ವಾಗತ. ಸೇ ನೋ ಟು ಡ್ರಗ್ಸ್ 6 PM ಲೈವ್ನ ಕಾರ್ಯಕ್ರಮದಲ್ಲಿದ್ದೇವೆ. ಹಿರಿಯ ಪತ್ರಕರ್ತರಾದಂಥ ಕಿರಣ್ ಮಂಜನಬೈಲ್ರವರೇ, ನೋಡಿ, ಸಾಮಾನ್ಯವಾಗಿ ಇಂಥ ಕಾರ್ಯಕ್ಷೇತ್ರಗಳಲ್ಲಿ ಮಾದಕ ವಿರೋಧ ಜಾಗೃತಿ ಕಾರ್ಯಕ್ರಮ ಅಭಿಯಾನದಲ್ಲಿ ಶಾಲಾ ಮಕ್ಕಳು, ಕಾಲೇಜು, NSS, NCC, ರೆಡ್ ಕ್ರಾಸ್ ಇವರು ಸೇರುವಂಥದ್ದು ಸಾಮಾನ್ಯ.
ಪತ್ರಕರ್ತರು ಯಾಕೆ ಸೇರಿಕೊಂಡ್ರು ಮತ್ತು ನೀವು ಯಾಕೆ ಮಂಚೂಣಿಯಲ್ಲಿ ಇದ್ಕೊಂಡು ಈ ಕಾರ್ಯಕ್ರಮ ಮಾಡುವ ಅಂತೇಳಿ ಈಗ ರಮಣ್ಜಿ ಅವರ ಬಾಯಿಯಲ್ಲೇ ಬಂತು, ಅವರು ಸೇರಿಕೊಂಡ್ರು, ಪ್ರೋತ್ಸಾಹ ಮಾಡಿದ್ರು, ನಾನು ವೇಷ ಹಾಕಿದೆ ಅಂತೇಳಿ, ನೀವು ಯಾಕೆ ಸೇರಿಕೊಂಡ್ರಿ? ಪತ್ರಿಕೋದ್ಯಮದ ಕೆಲವು ಆಶಯಗಳಲ್ಲಿ ಜನರಿಗೆ ಜಾಗೃತಿಯನ್ನು ಮೂಡಿಸುವುದು ಮತ್ತು ಸಮಾಜ ದಾರಿ ತಪ್ಪಿದಾಗ ಅದನ್ನು ಸರಿದಾರಿಗೆ ತರುವಂಥದ್ದು, ಅದು ಪತ್ರಿಕೆಯ ಕೆಲವು ಆಶಯಗಳಲ್ಲಿ ಮೂಲ ಉದ್ದೇಶಗಳಲ್ಲಿ ಇದು ಕೂಡ ಒಂದು. ಅದು ಸಂವಿಧಾನದ 4ನೇ ಅಂಗ ಅನ್ನುವಂಥ ಏನು ಪತ್ರಿಕೋದ್ಯಮವನ್ನು ಕರೀತಾ ಇದ್ದಾರೆ, ಆ ರೀತಿ ಆ ಆಶಯಕ್ಕೆ ಪೂರಕವಾಗಿ ನಮಗೆ ಮುಖ್ಯವಾಗಿ ಜಿಲ್ಲಾ ಪೊಲೀಸ್ ಇಲಾಖೆ ನಮಗೊಂದು ಆಹ್ವಾನವನ್ನು ಕೊಟ್ಟಿತ್ತು, ಒಂದು ಅವಕಾಶವನ್ನು ಕಲ್ಪಿಸಿತು. ನಿಜವಾಗಿ ನಮ್ಮ ಈಗಿನ ಎಸ್ ಪಿ ಲಕ್ಷ್ಮಣ್ ನಿಂಬರ್ಗಿ ಅವರಿಗೆ ಈ ವಿಷಯದಲ್ಲಿ ಇಡೀ ನಮ್ಮ ಉಡುಪಿ ಜಿಲ್ಲೆ ಅಭಿನಂದನೆಗಳನ್ನು ಹೇಳಬೇಕು. ಯಾಕಂತ ಹೇಳಿದರೆ ಕೇವಲ ಒಂದು ಅವರಿಗೆ ಕಾರ್ಯಕ್ರಮ ಇರ್ತದೆ ಪ್ರತಿ ವರ್ಷವೂ ಕೂಡ, ರೋಡ್ ಸೇಫ್ಟಿ ಇದ್ದ ಹಾಗೆ, ಮಾಸಾಚರಣೆ ಇದ್ದ ಹಾಗೆ, ಇದೇ ರೀತಿಯಲ್ಲಿ ಕೂಡ ಮಾದಕ ವ್ಯಸನ ಮಾಡಿ ಅವರ ನಾಲ್ಕು ಪತ್ರಿಕೆ ಫೋಟೋ ಬಂದ್ರೆ ಆಯ್ತು, ಮುಗೀತು ಅಫಿಷಿಯಲಿ. ಆದರೆ ಲಕ್ಷ್ಮಣ್ ನಿಂಬರ್ಗಿ ಅವರು ಸಾಮಾಜಿಕ ಕಳಕಳಿಯ ಹಿನ್ನೆಲೆಯಲ್ಲಿ ಉಳ್ಳವರಾದ್ದರಿಂದ ಅವರು ಅದನ್ನು ಪರಿಣಾಮಕಾರಿಯಾಗಿ ಮಾಡಬೇಕು ಅನ್ನುವಂಥದ್ದು ಆಶಯದಲ್ಲಿ ಅದಕ್ಕೆ ಪತ್ರಕರ್ತರ ಸಂಘವನ್ನು ಒಂದು ಸಹಯೋಗಕ್ಕೆ ತೆಗೆದುಕೊಂಡರು. ಅದಕ್ಕೆ ಪೂರಕವಾಗಿ ಸ್ಪಂದನೆ ಕೊಟ್ಟದ್ದು ನಮ್ಮ ಪತ್ರಕರ್ತರ ಸಂಘ, ಅದಕ್ಕೂ ಕೂಡ ಸಂಘದ ಕಾರ್ಯಕಾರಿ ಸಮಿತಿ ಕೂಡ ಅಭಿನಂದನಾರ್ಹರು. ಕಾರ್ಯಕಾರಿ ಸಮಿತಿ ಜೊತೆಗೆ ಉಡುಪಿ ಪ್ರೆಸ್ ಕ್ಲಬ್ ಇವರನ್ನು ಸೇರಿಸಿಕೊಂಡು ಮತ್ತೆ ಈಗಾಗಲೇ ನಮ್ಮೊಂದಿಗೆ ಸಂತೋಷವಾಗಿ ಒಪ್ಪಿಕೊಂಡ್ರದನ್ನು ಖಂಡಿತ ಒಪ್ಪಿಕೊಂಡೆವು. ಇಡೀ ಪತ್ರಕರ್ತರ ಸಂಘ ಮತ್ತು ಎಲ್ಲರೂ ಸದಸ್ಯರು ಇದಕ್ಕೆ ಒಮ್ಮನದಿಂದ ಸ್ಪಂದಿಸಿ ಬೇರೆ ಬೇರೆ ರೀತಿಯ ಜಾಗೃತಿ ಕಾರ್ಯಕ್ರಮಗಳು ನಾವು ಹಮ್ಮಿಕೊಂಡಿದ್ದೇವೆ. ಈ ರೀತಿಯಲ್ಲಿ ಮಾದಕ ವ್ಯಸನ ಮುಕ್ತ ಸಮಾಜ ನಿರ್ಮಾಣ ಆಗಬೇಕು ಅನ್ನುವಂಥ ಕಾರಣದಿಂದ ಪ್ರಪ್ರಥಮವಾಗಿ ನಾವು ಇದಕ್ಕೆ ಆರಂಭ ಮಾಡಿದ್ದು ನಮ್ಮ ಖ್ಯಾತ ಮನೋವೈದ್ಯರಾದಂಥ ಡಾಕ್ಟರ್ ಪಿ ವಿ ಭಂಡಾರಿಯವರ ಮೂಲಕ. ಬಾಳಿಗ ಆಸ್ಪತ್ರೆಯ ವೈದ್ಯಕೀಯ ನಿರೀಕ್ಷಕರು ಮತ್ತು ಖ್ಯಾತ ಮನೋವೈದ್ಯರು ಮತ್ತು ಈ ವಿಷಯದಲ್ಲಿ ಈಗಾಗಲೇ ಅನೇಕ ಕಾರ್ಯಕ್ರಮಗಳನ್ನು ಅವರದೇ ಆದಂಥ ಒಂದು ನಿಟ್ಟಿನಲ್ಲಿ ಮಾಡಿಕೊಂಡು ಬಂದ ಅನುಭವಿಗಳು. ಡಾಕ್ಟರ್ ಪಿ ವಿ ಭಂಡಾರಿಯವರು ಆ ಕಾರ್ಯಕ್ರಮಕ್ಕೆ ಒಂದು ಶುಭಾಶಂಸನೆಯನ್ನು ನೀಡುವುದರ ಮೂಲಕ ಎಸ್ ಪಿ ಕಚೇರಿಯಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆ ಆಯಿತು. ಅವರು ಮಾದಕ ವ್ಯಸನ ಅದರ ದುಷ್ಪರಿಣಾಮಗಳು, ಅದರ ವೈದ್ಯಕೀಯ ಏನೇನು ಅದರ ಸೇವನೆಯಿಂದ ಆಗುವಂಥ ಪರಿಣಾಮಗಳು ಇತ್ಯಾದಿಗಳ ಬಗ್ಗೆ ಅವರು ಪತ್ರಕರ್ತರಿಗೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟರು. ಆ ರೀತಿಯಲ್ಲಿ ಮಾಹಿತಿ ಪಡೆದುಕೊಂಡ ನಂತರ ಸಮಾಜದಲ್ಲಿ ಜಾಗೃತಿ ಮೂಡಿಸುವಂಥ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಪೊಲೀಸ್ ಇಲಾಖೆ ಮತ್ತು ಪತ್ರಕರ್ತರ ಸಂಘ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಿತು. ಈಗಾಗಲೇ ಕುಂದಾಪುರ ಮತ್ತು ಕಾರ್ಕಳದಲ್ಲಿ ಕಾರ್ಯಕ್ರಮ ನಡೀಬೇಕಾಗಿದೆ. ಉಡುಪಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮ್ಯಾರಥಾನ್ ಆಗಿದೆ, ವಾಕಥಾನ್ ಆಗಿದೆ, ಸೈಕ್ಲಥಾನ್ ಆಗಿದೆ, ಕೊನೆಗೆ ನಿನ್ನೆ ಮರಳು ಶಿಲ್ಪ ರಚನೆ ಮತ್ತು ಕಾರ್ಟೂನ್ ಹಬ್ಬ ಇತ್ಯಾದಿ, ಜೊತೆಗೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಸಂದೇಶಗಳು, ಅಷ್ಟೇ ಅಲ್ಲದೆ ಸಹಿ ಸಂಗ್ರಹ ಅಭಿಯಾನ, ಆಮೇಲೆ ಮದ್ಯ ವ್ಯಸನಿಗಳ ಪರಿಣಾಮ, ಅವರು ಏನದನ್ನು ಮದ್ಯ ವ್ಯಸನಿಗಳಾಗಿ ಇದ್ದುಕೊಂಡು ಅನುಭವ ಮತ್ತು ಮದ್ಯ ವ್ಯಸನದಿಂದ ಜೀವ ತೆತ್ತಂತಹ ಒಬ್ಬ ವಿದ್ಯಾರ್ಥಿನಿ ಇದ್ದರು, ಅವರ ಒಂದು ಕಿರುಚಿತ್ರವನ್ನು ಕೂಡ ಪ್ರದರ್ಶನ ಮಾಡುವಂಥದ್ದು, ಜೊತೆಗೆ ಪತ್ರಿಕೋದ್ಯಮ ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಮದ್ಯ ವ್ಯಸನದ ಬಗ್ಗೆ ಪತ್ರಿಕೆ ಕೊಡೋಕೆ ತರುವಂಥ ಕಾರ್ಯಕ್ರಮ, ಹೀಗೆ ವಿವಿಧ ಆಯಾಮಗಳಲ್ಲಿ ಜಾಗೃತಿ ಮೂಡಿಸುವಂತಹ ಪ್ರಯತ್ನ ಪತ್ರಕರ್ತರ ಸಂಘ ಮತ್ತು ಪೊಲೀಸ್ ಇಲಾಖೆಯ ಮೂಲಕ ನಡೀತಾ ಇದೆ. ಸರಿ, ರಮಣ್ಜಿ ಅವರೇ, ತಾವು ಮಾತನಾಡ್ತಿರುವಾಗ ನಿಮಗೆ ಹೇಗೆ ಅನುಭವ ಸಿಕ್ಕಿತ್ತು, ಹೇಗೆ ಚಾಲನೆ ದೊರೆಯಿತು, ಪುಷ್ ಸಿಕ್ಕಿತ್ತು, ಮತ್ತು ಮುಂದುವರಿಸಿದ್ರಿ ಮತ್ತು ನಿಮ್ಮದೇ ಆದಂಥ ಒಂದು ತಂಡವನ್ನು ಕಟ್ಕೊಂಡ್ರಿ? ನೋಡಿ, ಈ 6 ವರ್ಷಗಳಲ್ಲಿ ತಾವು ಈ ಮದ್ಯ ವ್ಯಸನದ ಮುಕ್ತಿಗಾಗಿ ತಮ್ಮದೇ ಆದಂಥ ಕೊಡುಗೆಯನ್ನು ಕೊಡ್ತಿದ್ದೀರಿ. ನಿಮ್ಮ ಸಾಧನೆ ಏನು, ಎಲ್ಲಿ 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 ನಿಮಗೊಂದು ಖುಷಿ ಕೊಟ್ಟಿರುವಂಥ ಎಲ್ಲಿ ಒಂದು ನಿದರ್ಶನ ಇದೆ? ಇಲ್ಲ, ಸಾಧನೆ ಅಂತ ದೊಡ್ಡದೇನು ಮಾಡ್ತಾ ಇಲ್ಲ, ಮಾಡ್ಲಿಕ್ಕೆ ಹೊರಟ ಒಬ್ಬ ಸಾಧಕ ಹೇಳುದೇ ಅದೇ, ನಾನು ಇನ್ನೂ ಮಾಡಬೇಕು, ಏನೂ ಮಾಡಲಿಲ್ಲ ಇಲ್ಲಿವರೆಗೆ ನಾನು. ಸೊ ಮಾಡಲಿಕ್ಕೆ ಒಂದು ಪ್ರೇರಣೆ ಕೊಟ್ಟಂಥವರು ಅನೇಕರು ಇದ್ದಾರೆ. ಸೊ ಅವರಿಗೆ ನಾನು ಯಾವಾಗಲೂ ಈ ವಾಹಿನಿಯ ಮೂಲಕ ಆಭಾರಿಯಾಗಿರುತ್ತೇನೆ. ಮತ್ತು ಅನೇಕರು ನನ್ನ ಜೊತೆಗೆ ಮುಕ್ತವಾಗಿ ಬಂದು ವ್ಯವಹರಿಸಿ ನನ್ನ ಜೊತೆಗೆ ಬೆನ್ನೆಲುಬಾಗಿ ನಿಲ್ಬೇಕಂತೇಳಿ ಕೂಡ ಕೇಳ್ಕೊಳ್ತಿದ್ದೆ. ಯಾಕಂದರೆ ಇವತ್ತು ನಾವು ಗ್ರಾಮೀಣ ಪ್ರದೇಶದಲ್ಲಿ ಯುವಕರನ್ನು ಒಟ್ಟು ಮಾಡ್ಬೋದು, ಪಟ್ಟಣ ಪ್ರದೇಶದಲ್ಲಿ ಒಟ್ಟು ಮಾಡಲಿಕ್ಕೆ ತುಂಬ ಕಷ್ಟ ಸಾಧ್ಯ. ಯಾಕಂದರೆ ಅವರದ್ದೇ ಆದ ಒಂದು ವೇ ಅಂತಿರ್ತದೆ.
ಸೊ ಈ ರೀತಿಯ ವಿಷಯಗಳಿಗೆ ಅವರು ಬೆಳೆದು ಬಂದಂತ ರೀತಿ ರೀತಿ ರಿವಾಜುಗಳು ಬೇರೆ ಬೇರೆ ಅದು ಇದ್ದೇ ಇರ್ತದೆ. ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗುದಿಲ್ಲ. ಒಲವು ಕಡಿಮೆ ಒಂದಿಷ್ಟು ಜನ ಎಲ್ಲ ಕುತ್ಕೊಂಡು ನೋಡ್ತೇವೆ, ನಾವು ಬರಬೇಕಿತ್ತು, ನಾವು ಸೇರ್ಬೇಕಿತ್ತು ಅಂತ ಎಷ್ಟೋ ಜನ ಹೇಳಿದ್ದು ಉಂಟು. ನಾನು ಮುಕ್ತವಾಗಿ ನಾನು ಅಂತವರಿಗೆ ನಮ್ಮ ಜೊತೆಗೆ ಆಹ್ವಾನ ಇದೆ, ಯಾವಾಗ್ಲೂ ಇದೆ. ಮತ್ತೆ ಅನೇಕರು ನನಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ನನ್ನ ಮುಂದುವರಿಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಮತ್ತು ಈ ರೀತಿಯ ಕೆಲಸ ಕಾರ್ಯಗಳ ಹಿಂದೆ ನನ್ನ ಬಹಳಷ್ಟು ಯೋಚನೆಗಳಿದ್ದಾವೆ, ಉದ್ದೇಶಗಳಿದ್ದಾವೆ. ನಾನು ಬೆಳೆದು ಬಂದಂಥ ರೀತಿಗೂ ಇವತ್ತು ಮುಂದೆ ಹೋಗ್ತಿರುವ ರೀತಿಗೂ ಒಂದು ರೀತಿಯಲ್ಲಿ ನೆನಪಿಸಿಕೊಂಡ್ರೆ ನಾನು ಏನೂ ಮಾಡಲಿಲ್ಲ, ಇಲ್ಲಿ ಏನೂ ಮಾಡಲಿಕ್ಕೆ ಹೊರಟಿದ್ದೇನೆ ಅಷ್ಟೇ ಅಂತ ನನಗೆ ಅನಿಸ್ತಾ ಇದೆ. ಮತ್ತು ಈ ಸಲದ ವೇಷಕ್ಕೆ ಕೂಡ ನಾನು ಈ ಡ್ರಗ್ಸ್ ಅವೇರ್ನೆಸ್ ಬಗ್ಗೆ ಏನು ಆಯ್ಕೆ ಮಾಡಿಕೊಂಡ್ವಿ ನೋಡಿ, ಎಸ್ ಪಿ ಸರ್ ಬಂದು ಚಾಲನೆ ಕೊಟ್ಟರು. ಸೊ ವೇಷ ಕೂಡ ಅಷ್ಟೇ ಅಬ್ಬರವಾಗಿತ್ತು ಮತ್ತು ಅಷ್ಟೇ ಎಫೆಕ್ಟಿವ್ ಆಗಿ ಕೂಡ ಬಂತು. ಸೊ ಒಟ್ಟಾರೆ ವೇಷಗಳು ಏನನ್ನು ಹೇಳಲಿಕ್ಕೆ ಹೊರಟು ಏನನ್ನು ಒಂದು ಸಮಾಜಕ್ಕೆ ಖಾಲಿ ಯಾರೋ ಒಂದು ವೇಷ ಕಟ್ಟಿ ಏನೋ ಮಾಡ್ತಾರೆ ಅದು ಅಲ್ಲ. ವೇಷ ಕಟ್ಟಿದ್ರ ಮಹತ್ವ ಏನು ಅದು ಕೂಡ ನಾವು ಇಲ್ಲಿ ಗಮನಿಸಲೇಬೇಕು. ಮತ್ತು ಈ ಸಲ ನಾನು ಈ ಹಿಂದೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬಂದಿರುವಂಥದ್ದು ಜನರಿಗೆ ಗೊತ್ತಿದೆ ಅದು. ಸೊ ಈ ಸಲ ನಾನು ಅಲ್ಲಿ ಇಲ್ಲಿ ಯಶಸ್ಸನ್ನು ಕಂಡಿದ್ದುಂಟಾ ಇಲ್ಲಿ ಆದರೂ ನಿಮಗೆ ಒಂದು ಹೇಳುವಂಥ ವಿಚಾರ ಮಾಧ್ಯಮದ ಮೂಲಕ, ಇಲ್ಲಿ ನಾವು ಸಿಗರೇಟ್ ಬಂದ್ ಮಾಡಿದ್ದೇವೆ, ಇಲ್ಲಿ ಸರಾಯಿ ಬಂದ್ ಮಾಡಿದ್ದೇವೆ, ಇಲ್ಲಿ ನಾವು ಇದು ಡ್ರಗ್ಸ್ ಮಾಡ್ತೇವೆ. ಓ, ಒಂದು ವಿಷಯ ನಾನು ಇಲ್ಲಿ ಹೇಳಲೇಬೇಕು. ನಾನು ಕುಂದಾಪುರದಲ್ಲಿ ನಾವು ನಮ್ಮಭೂಮಿ ಒಂದು ಸಂಸ್ಥೆ, ನಾವಲ್ಲಿ ನಮ್ಮಭೂಮಿ ಸಂಸ್ಥೆಯವರು, ನಾವು ಉಪ್ಪುಂದ ಪರಿಸರದಲ್ಲಿ ಒಂದು ದೊಡ್ಡ ಚಳವಳಿ ಮಾಡಿದ್ವಿ. ಏನಂದರೆ ಸರಾಯಿ ಬಂದ್ ಮಾಡಬೇಕು ಅಂತೇಳಿ. ಅಲ್ಲಿ ಚಂದ್ರಮ್ಮ ಅಂತೇಳಿ ಒಬ್ಬ ಹಿರಿಯ ಜೀವಿ ಇದ್ದರು, ಮಹಿಳೆ ಇದ್ದರು. ಸೊ ಅವರ ಮುಖೇನ ನಾವು ಸೊ ನಮ್ಮದು ಒಂದು ದೊಡ್ಡ ಚಳವಳಿ ಸ್ಟಾರ್ಟ್ ಆಯಿತು. ಉಪ್ಪುಂದ ಕುಂದಾಪುರ ತಾಲೂಕಿನ ಉಪ್ಪುಂದ ಪ್ರದೇಶದಲ್ಲಿ, ಉಪ್ಪುಂದದಲ್ಲಿ ಇವತ್ತು ತೊಟ್ಟೆ ನಿಷೇಧ ಆದಂಥ ಒಂದು ಪ್ರದೇಶ. ಸೊ ಇವತ್ತು ನಮ್ಮ ಎಂಥ ಬಾರ್ಗಳೆಲ್ಲ ಹೈವೇಲಿದ್ದ ಬಾರ್ಗಳು ಬಂದ್ ಮಾಡಬೇಕು ಅಂತೇಳಿ ಒಂದು ದೊಡ್ಡ ಕಾನೂನು ಹೊರಗೆ ಬಂದಾಯಿತು. ಆದರೆ ಆ ಬಾರ್ಗಳು ಇವತ್ತು ನಮ್ಮ ಮನೆ ಒಳಗೆ ಕೂತ್ಕೊಂಡು ಬಿಟ್ಟಿದ್ದಾರೆ. ಇವತ್ತು ಹಳ್ಳಿ ಪ್ರದೇಶದಲ್ಲಿರ್ಬೋದು, ಹೌದು. ಈಗ ಒಂದು ಕಡೆ ಮನೆಯನ್ನು ರೆಂಟಿ ತಕ್ಕೊಳ್ಳೋದು, ಮನೆ ಹೋಗಿ ಮನೆ ಒಳಗೆ ಬಾರ್ಗಳು ಸ್ಟಾರ್ಟ್ ಆಗಿದ್ದಾವೆ. ಬಹುಶಃ ರಂಗ ತರಂಗ ಕಾಪು ಇದರ ಇವರ ಹೊಸ ನಾಟಕ ಇದೆ ಮೋಕೆ ಅಂತ ಹೇಳಿ, ಅದೇ ಕಥೆಯನ್ನು ಇಟ್ಕೊಂಡು ಅವರು ನಾಟಕವನ್ನು ಮಾಡಿದ್ದಾರೆ. ಯಾವ ರೀತಿಯಲ್ಲಿ ಮನೆಯೊಳಗೆ ಬಾರ್ ಬಂದಿದೆ, ಏನಾಗ್ಬೇಕು, ಏನಾಗ್ತದೆ ಅಂತ ಹೇಳಿ ಬರೋ ಒಳ್ಳೆ ಕತೆ ಅದರಲ್ಲಿ ಇದೆ. ಸರಿ, ಉಪ್ಪುಂದದಲ್ಲಿ ತಾವು ಸಕ್ಸಸ್ ಅನ್ನು ಪಡೆದ ಸಕ್ಸಸ್ ಅನ್ನು ಆಗಿರುವಂತದ್ದು. ಮತ್ತೆ ನಾವು ಕೊಂಕಣ್ ರೈಲ್ವೆ ಇದರಲ್ಲಿ ಈ ಪ್ಲಾಸ್ಟಿಕ್ ನಿಷೇಧಗಳು ಇದ್ರ ಬಗ್ಗೆ ತುಂಬಾ ಹೋರಾಟ ಮಾಡ್ತಿದ್ವಿ. ಸುನೀತಾ ರಾವ್ ಅಂತ ಹೇಳಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ಇದ್ರು, ಅವರೊಟ್ಟಿಗೆ ಸೇರಿಕೊಂಡು ನಾವು ನಮ್ಮಭೂಮಿ ಅನೇಕ ವರ್ಷದಿಂದ ಹೋರಾಟ ಮಾಡ್ತಿರುವಂಥದ್ದು. ಮತ್ತು ವಾರಾಯಿ ಚಳವಳಿ ಇಂಥ ಯೋಜನೆಗಳು, ಮತ್ತು ನಾವಿಲ್ಲಿ ಹಾರು ಬೂದಿ ಏನು ಇದೆ ನೋಡಿ, ನಾಗಾರ್ಜುನ ಆ ಈ ಚಳವಳಿಗಳಲ್ಲಿ, ಮತ್ತು ಈ ರೀತಿಯ ಯೋಜನೆಗಳ ವಿರುದ್ಧ ಎಲ್ಲಿ ಸಮಾಜಮುಖಿಯವಾದಂಥ ಕೆಲಸವಿದೆ ಅದರಲ್ಲಿ ತಾವು ತೊಡಗಿಸಿಕೊಂಡಿದ್ದೀರಾ, ಅದರಲ್ಲಿ ಯಶಸ್ವಿ ಪಡೆದುಕೊಳ್ತಾ ಇದ್ದೀರಾ, ಮತ್ತು ಕೂಡ ಹೇಳ್ತಿದ್ದೀರಾ ನಾವು ಸಾಧನೆ ಏನೂ ಮಾಡಲಿಲ್ಲ, ಇನ್ನು ಮಾಡಲಿಕ್ಕೆ ಇದೆ ಎಂಬುದಾಗಿ. ಸರಿ, ಕಿರಣ್ ಮಂಜನಬೈಲ್ ನೋಡಿ, ಈ ಒಂದು ಪತ್ರಕರ್ತೆಯಲ್ಲಿ ಒಂದು ಪತ್ರಕಾರಿಕೆ ನಡೆಯಬೇಕಾದರೆ ಜಾಹೀರಾತು ಬೇಕು. ಹೌದು, ನಮ್ಮ ಮಾಧ್ಯಮ ಆಗಲಿ ನಿಮ್ಮ ಮಾಧ್ಯಮ ಆಗಲಿ, ಅದರಲ್ಲಿ ಈಗ ನೇರವಾಗಿ ಸಿಗರೇಟ್ನ ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕಿಲ್ಲ, ಸರಾಯಿ ಅಡ್ವರ್ಟೈಸ್ಮೆಂಟ್ ಕೊಡಲಿಕ್ಕಿಲ್ಲ, ಆದರೂ ಕೂಡ ಇಂಡೈರೆಕ್ಟ್ಲಿ ಆಗಿ ಬರುತ್ತೆ, ಕ್ಯಾಸೆಟ್ನ ಬೆನ್ನರ್ ನೀರ ಅಂತ ಬರುತ್ತೆ. ಚಲನಚಿತ್ರದಲ್ಲಿ ನೋಡಿ, ಒಬ್ಬ ಸಿಗರೇಟ್ ಎಳಿತಾನೆ, ಅದರ ಕೆಳಗೆ ಸ್ಮೋಕಿಂಗ್ ಇಸ್ ಇಂಜರಿಯಸ್ ಟು ಹೆಲ್ತ್ ಅಂತ ಬರುತ್ತೆ. ಅದು ಹಾಕಿದ ಕೂಡಲೇ ಅದನ್ನು ನೋಡುವವರು ಯಾರಿದ್ದಾರೆ, ಚಿತ್ರ ನೋಡ್ತಾರ, ಅದನ್ನು ನೋಡ್ತಾರೆ, ಒಂದು ಸರಾಯಿ ವಿಷಯ ಬರುತ್ತೆ, ಒಂದು ಐಟಮ್ ಸಾಂಗ್ ಬರುತ್ತೆ, ಏನು ಸೆನ್ಸರ್ ಬೋರ್ಡ್ ಇದೆ, ಇದನ್ನು ಹಾಕಿ ಇದನ್ನು ಹಾಕಿ ಅಂತ ಹೇಳ್ತಾರೆ. ಅದು ಹಾಕದಿದ್ದರೆ ಕತೆ ಮುಂದುವರಿಯುವುದಿಲ್ವ? ಇದರಿಂದ ಲಾಭ ಎಷ್ಟು, ನಷ್ಟ ಎಷ್ಟು? ನಷ್ಟವೇ ಜಾಸ್ತಿ. ಸರ್ಕಾರಕ್ಕೆ ಸಾರಾಯಿ ಇತ್ಯಾದಿಗಳು, ಮದ್ಯಪಾನ, ಮದ್ಯ ಒಂದು ಮಂಡಳಿಯೇ ಇದೆ, ಸರ್ಕಾರ ಪೋಷಿಸಿಕೊಂಡು ಬಂತ ಒಂದು ಸಂಸ್ಥೆ, ಜೊತೆಗೆ ಅಬಕಾರಿ ಇಲಾಖೆಯೂ ಇದೆ. ಅಬಕಾರಿ ಇಲಾಖೆ ಅವರ ಸರ್ಕಾರದ ಆದಾಯ ಮೂಲ ಆಗಿದೆ. ಮದ್ಯವರ್ಜನ ಮಂಡಳಿ ಅನ್ನುವಂಥದ್ದು ಕೂಡ ಒಂದು ಕಾಟಾಚಾರಕ್ಕಿರುವಂಥ ಸಂಸ್ಥೆ ಇದ್ದ ಹಾಗೆ ಇದೆ ಅದು. ಆದರೆ ಇದೆಲ್ಲವೂ ತೋರಿಕೆಗೆ ಮಾತ್ರ. ಈಗ ನೀವು ಹೇಳಿದಾಗೆ ಸಿಗರೇಟು ಸೇದಬಾರದು, ಆರೋಗ್ಯಕ್ಕೆ ಹಾನಿಕರ ಅಂತ ಸಣ್ಣ ಅಕ್ಷರದಲ್ಲಿ ಬರೆದಿರ್ತಾರೆ, ಆದರೆ ಅದನ್ನು ಯಾರೂ ನೋಡುವುದೂ ಇಲ್ಲ. ಈಗ ಮುಖ್ಯವಾಗಿ ಆಗಬೇಕಾದ್ದು ಏನು ಅಂತ ಹೇಳಿದರೆ, ಮದ್ಯವರ್ಜನ ಅಥವಾ ಈ ಇದು ಯಾವುದು
ಮಾದಕ ದ್ರವ್ಯ ಸೇವನೆಯಿಂದ ಆಗಿರುವಂಥ ಪರಿಣಾಮಗಳ ಬಗ್ಗೆ ನಾವು ಹೈಲೈಟ್ ಮಾಡಬೇಕಾಗ್ತದೆ. ಒಬ್ಬ ಮದ್ಯ ವ್ಯಸನಿ ಆತ ಜೀವನದಲ್ಲಿ ಯಾವ್ಯಾವ ರೀತಿಯಲ್ಲಿ ಕಷ್ಟಪಡ್ಕೊಂಡ, ಅಥವಾ ಅವನಿಗೆ ಸಮಾಜ ಅಥವಾ ಗೊತ್ತಾದ ನಂತರ, ಈಗ ಸಾಮಾನ್ಯವಾಗಿ ನಾವು ಗಾಂಜಾ ವಶ ಅಂತ ಮಾಡ್ಕೊಳ್ತೇವೆ, ಗಾಂಜಾ ವಶ ಇಷ್ಟು ಗ್ರಾಮ್ ಸಿಕ್ಕಿತ್ತು, ಇಷ್ಟು ಇದರ ಮೌಲ್ಯ ಎಂದು ಅಂದಾಜಿಸಲಾಗಿದೆ, ಇಂಥ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಮುಂದೇನಾಯಿತು? ಮುಂದೆ ಅವನಿಗೆ ಯಾವ ರೀತಿ ಶಿಕ್ಷೆ ಆಯಿತು ಅನ್ನುವಂಥದ್ದು ನಾವು ಇಲ್ಲ. ಅಂದರೆ ಒಂದು ರೀತಿಯಲ್ಲಿ ಭಯ ಹುಟ್ಟಿಸಬೇಕು, ಮತ್ತು ಆ ಮಾದಕ ವ್ಯಸನಕ್ಕೆ ಬಲಿಯಾಗುವುದನ್ನು ತಡೆಯುವುದಕ್ಕಿಂತ ಮುಖ್ಯವಾಗಿ ಅದರ ಪೂರೈಕೆಯನ್ನು ಕೂಡ ನಿಲ್ಲಿಸಬೇಕು. ಸರಿ, ಎಲ್ಲಿ ಅದರ ಡಿಮ್ಯಾಂಡ್ ಜಾಸ್ತಿ ಇರ್ತದೋ ಸಹಜವಾಗಿ ಆ ವ್ಯಸನ ಚಾಲ್ತಿಯಲ್ಲಿ ಇರ್ತದೆ. ಆ ಪೂರೈಕೆ ಆಗದ ಹಾಗೆ ನಾವು ಎಚ್ಚರಿಕೆ ವಹಿಸಬೇಕು, ಮತ್ತು ಯಾವ ಆ ಪೂರೈಕೆ ಮಾಡುವವರಿಗೆ ಕಠಿಣವಾದಂಥ ಶಿಕ್ಷೆ ಕಾನೂನಿನಲ್ಲಿ ಯಾವ್ಯಾವ ರೀತಿಯಲ್ಲಿ ಇದೆ ಅದನ್ನು ಕೂಡ ತಿಳಿಸಿಕೊಳ್ಬೇಕು. ನೋಡಿ, ನೀವು ಹೇಳಿದುಕೊಂಡಾಗ ವಶಪಡಿಸಿಕೊಂಡಂತ ನ್ಯೂಸ್ ಬರುತ್ತೆ, ಆಮೇಲೆ ಏನಾಯ್ತು ಅಂತ ಬರೋದಿಲ್ಲ. ವಶಪಡಿಸಿಕೊಂಡಿದ್ದು ಏನಾಯ್ತು ಅಂತಲೂ ಬರೋದಿಲ್ಲ. ಅದಾದ್ರೂ ಕೆಲವೇ ವರ್ಷಕ್ಕೊಮ್ಮೆ ಡಿಸ್ಪೋಸ್ ಮಾಡಿದ್ರು ಅಂತ ಹೇಳ್ತಾರೆ. ನಿಜವಾಗಿ ಇದು ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ, ವಿದ್ಯಾರ್ಥಿಗಳಿಗೆ ಇದರ ಬಗ್ಗೆ ಮಾಹಿತಿ ಹೇಗಿರುತ್ತೆ, ಮಾಧ್ಯಮಕ್ಕೆ ಇರುವುದಿಲ್ಲ ಅಥವಾ ಪೊಲೀಸ್ ಇಲಾಖೆಗೆ ಇರುವುದಿಲ್ಲ, ಆದರೂ ಕೂಡ ವ್ಯವಸ್ಥಿತವಾಗಿ ಇದು ಹರಡ್ತದೆ, ಬಹಳ ಚೆನ್ನಾಗಿ ಒಂದು ರೀತಿಯ ಪ್ರಾಪರ್ ರಾಕೆಟ್ ನಲ್ಲಿ ಇದು ಖಂಡಿತ ನೋಡಿ, ಯಾವ್ದೊಂದು ಖಾಸಗಿ ಬಸ್ ಅಲ್ಲಿ ಎಷ್ಟೋ ಕೆಜಿಯ ಗಾಂಜಾ ವಶ ಅಂತ ಹೇಳುವಂತದ್ದು ಇವತ್ತಿನ ಮಾಧ್ಯಮದಲ್ಲಿ ಬರ್ತಾ ಇದೆ. ಹಾಗಾಗಿ ಇಲ್ಲಿಂದ ಬರ್ತದೆ ಅನ್ನುವಂಥದ್ದು ಅದನ್ನು ಪೂರೈಕೆ ಮಾಡುವವರಿಗೆ ಮತ್ತು ಗ್ರಾಹಕರಿಗೆ ಮಾತ್ರ ಗೊತ್ತಿರ್ತದೆ. ಅದರ ದುಷ್ಪರಿಣಾಮಗಳು ಮತ್ತು ಅವರಿಗೆ ಆಗುವಂತಹ ಶಿಕ್ಷೆಯನ್ನು ಕೂಡ ಮಾಧ್ಯಮಗಳು ಹೇಳಿದರೆ ಸ್ವಲ್ಪ ಆದರೂ ಕೂಡ ಭಯ ಹುಟ್ಟಿಸಬಹುದು. ಆ ರೀತಿಯಲ್ಲಿ ಪೂರೈಕೆ ಸ್ವಲ್ಪ ತಡೆ ಆದೀತು, ಆ ಪೂರೈಕೆ ಕಡಿಮೆ ಆದಾಗ ಡಿಮ್ಯಾಂಡ್ ಕಡಿಮೆ ಆಗಿ ಇದು ಒಂದು ತಹಬದಿಗೆ ಬರಬಹುದು ಅನ್ನುವಂಥದ್ದು ಒಂದು ನಿರೀಕ್ಷೆ. ಸರಿ, ಮೊನ್ನೆ ತಾನು ಮಾಡಿದಂಥ 45 ದಿವಸಗಳಲ್ಲಿ ಅತ್ಯಾಚಾರದ ಒಂದು ಇದು ಬಂದಿದೆ, ಗಲ್ಲು ಶಿಕ್ಷೆ ಪ್ರಕಟವಾಗಿದೆ, 45 days ದೇ ಅವ್ ಟೇಕನ್. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಮಾಜದಲ್ಲಿ ಯುವಕರಿಗೆ ಇಂಥದ್ದು ಒಂದು ಭಯ ಹುಟ್ಟಬಹುದು. ಭಯ ಇರಬೇಕು, ಭಯ ಇದ್ರೆ ಮಾತ್ರ ಅದಾಗುತ್ತೆ. ಎಲ್ಲಿಯೋ ಒಂದು ಕಡೆ ಹೇಳ್ತಾರೆ ಭಯದಿಂದಲೂ ಏನು ಕೂಡ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ, ಅವರನ್ನು ರಿಫಾರ್ಮ್ ಮಾಡಬೇಕು, ಜಾಗೃತಿ ಮೂಡಿಸಬೇಕು ಎಂಬುದಾಗಿ. ಈ ನಿಟ್ಟಿನಲ್ಲಿ ಏನು ಸಮಸ್ಯೆಗಳಿವೆ ರಾಮಂಜಿಯವರು, ಯಾವ ರೀತಿಯಲ್ಲಿ ಒಬ್ಬ ಯುವಕನಿಗೆ ನಾವು ತಿಳಿ ಹೇಳಬಹುದು? ಅಲ್ಲ, ಅದು ಕೂಡ ಇವತ್ತಿನ ಇವತ್ತು ಕಾನೂನು ಚೌಕಟ್ಟಲ್ಲಿ ಕೂಡ ಒಂದಿಷ್ಟು ಬದಲಾವಣೆಗಳು ತರಬೇಕು, ಮತ್ತು ಕಠಿಣವಾದ ಕಾನೂನುಗಳು ಬರಬೇಕಾಗಿರುವಂಥದ್ದು. ಇವತ್ತು ಎಲ್ಲಿಂದ ಸಪ್ಲೈ ಆಗ್ತದೆ, ಹೇಗೆ ಸಪ್ಲೈ ಆಗ್ತದೆ ಅನ್ನುವಂಥದ್ದು ಒಂದು ಯಕ್ಷ ಪ್ರಶ್ನೆಯಾಗೆ ಉಳಿದಿದೆ. ಯಾರು ದಲ್ಲಾಳಿಗಳು, ಯಾರು ಇದರಲ್ಲಿ ಮಧ್ಯವರ್ತಿಗಳು, ಯಾರು ಎಲ್ಲಿಂದ ತಕ್ಕೊಳ್ತಾರೆ, ಹೇಗೆ ತಕ್ಕೊಳ್ತಾರೆ, ಇಲಾಖೆಯವರೇ ಇದ್ದಾರಾ, ಹಾಂ ಯಾರಿದ್ದಾರೆ ಇದರಲ್ಲಿ ಅನ್ನೋದು ಕೂಡ ಒಂದು ದೊಡ್ಡ ಸವಾಲು. ಮತ್ತು ಕಾನೂನಲ್ಲಿ ಇವತ್ತು ಇಲ್ಲಿ ಇಷ್ಟು ಕೆ ಜಿ ಗಾಂಜಾ ಪತ್ತೆ ಆಗಿದೆ ಅಂಥೇಳಿ ಕೋರ್ಟಿಗೆ ಅಲ್ಲಿ ಪ್ರೊಡ್ಯೂಸ್ ಆಗಲಿಕ್ಕೆ ಹೋದವಾಗ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲದೆ ಒಂದು ಕೇಸ್ ಕೂಡ ಬೀಳುವ ಸಾಧ್ಯತೆಗಳಿಲ್ಲ, ಬೀಳ್ತದೆ. ಯಾಕಂದರೆ ವಿಟ್ನೆಸ್ ಇಲ್ಲ, ನೀವು ಎಷ್ಟು ಕೆ ಜಿ ಹಿಡಿದ್ರಿ, ಏನು ಹಿಡಿದ್ರಿ, ನೋಡಿದವರು ಯಾರು ಏನು ಅಂತೇಳಿ. ಇಲ್ಲಿ ಪೊಲೀಸ್ನವರ ಶ್ರಮ ಇದೆ, ಪತ್ರಕರ್ತರ ಶ್ರಮ ಇದೆ, ಒಬ್ಬ ಸಾಮಾನ್ಯ ಒಬ್ಬ ಸಾಮಾಜಿಕ ಕಾರ್ಯಕರ್ತನ ಶ್ರಮ ಇದೆ, ಆ ಎಲ್ಲ ಶ್ರಮ ಇದೆ, ಎಲ್ಲವೂ ಕೂಡ ಇದ್ರೂ ಕೂಡ ಕಾನೂನಿನ ಕುಣಿಕೆಯಲ್ಲಿ ತಪ್ಪಿಸಿಕೊಳ್ತಾರೆ, ಕೇಸ್ ಬಿದ್ದು ಹೋಗಿರುವ ಇವರ ಪರವಾಗಿ ಇವರು ವಾದಿಸಿದ್ದರು ಅಂತ ಬರುತ್ತೆ. ಹೌದು, ಸೊ ಹೀಗೆ ಇಂತ ಏನಾಗುದಿಲ್ಲ ಅಂತೇಳಿ ಆಯ್ತು. ಹಾಗಾದ್ರೆ ಕಾನೂನಲ್ಲಿ ಯಾವ ಸಾಧ್ಯತೆಗಳು ಮಾರ್ಪಾಟ ಆಗಬೇಕು, ಕಠಿಣವಾದಂಥ ಒಂದು ಕಾನೂನು ವ್ಯವಸ್ಥೆ ಬರಬೇಕು, ಮತ್ತು ಪ್ರತಿಯೊಂದು ಇಲಾಖೆಗಳಿಗೆ ಕೂಡ ಒಂದಿಷ್ಟು ರಿಸ್ಟ್ರಿಕ್ಷನ್ಗಳಿದ್ದಾವೆ ಅವರ ವ್ಯವಸ್ಥೆ ಒಳಗೆ, ಕೆಲಸ ಮಾಡಲಿಕ್ಕೆ ಕೂಡ ಅವ್ರಿಗೆ ಸವಾಲುಗಳಿದ್ದಾವೆ. ಹೀಗೆ ಹಾಗೆ ಅಂತೇಳಿ ನಾವು ಹೇಳಲಿಕ್ಕೆ ಆಗಲ್ಲ. ಕಾರ್ಯ ವ್ಯಾಪ್ತಿಯ ಒಳಗಡೆ ಅವ್ರು ನಿಂತ್ಕೊಂಡು ಮಾಡಬೇಕು, ಆ ಇಲಾಖೆ ಈ ಇಲಾಖೆಯಲ್ಲಿ ಸ್ಪಂದಿಸಬೇಕು. ಸರಿ, ಈಗ ಹೊರ ದೇಶಗಳಲ್ಲಿ ಕುಡಿದುಕೊಂಡು ಡ್ರೈವ್ ಮಾಡಿದರೆ ಅವ ತಪ್ಪಿತಸ್ಥ ಅಂತೇಳಿ ಗೊತ್ತಾದರೆ ಕೂಡಲೇ ಅವನ ಲೈಸೆನ್ಸ್ ರದ್ದಾಗ್ತದೆ, ಅಲ್ಲಿಗೆ ಹೋಗಿತ್ತು. ಮತ್ತು ಅವನು ಎಷ್ಟೋ ಕಾನೂನು ಹೋರಾಟ ಮಾಡಿಕೊಂಡು ಮಾಡಿದರೂ ಕೂಡ ಸೌದಿ ಅರೇಬಿಯಂಥ ದೇಶಗಳಲ್ಲಿ ಲೈಸೆನ್ಸ್ ಸಿಗುವುದಿಲ್ಲ. ನಮ್ಮ ದೇಶದಲ್ಲಿ ಹಾಗಿಲ್ಲ. ಎಷ್ಟು ಆಕ್ಸಿಡೆಂಟ್ಗಳಾಗ್ತವೆ, ಎಷ್ಟು ಇದರಾಗುತ್ತೆ, ಸಾಮಾನ್ಯವಾಗಿ ಈ ಮದ್ಯವನ್ನು ಸೇವಿಸಿಕೊಂಡು ಆಗುವಂಥದ್ದು. ನಾವು ಬಾರನ್ನು ಒಳಗೆ ಓದಿಕೊಂಡು ಹೋದ್ರು ಅಲ್ಲಿ ಹೋಗಿ ಕುಡಿದುಕೊಂಡು ಬರ್ತಾನೆ, ಇದರಲ್ಲಿ ಕೂಡ ಇರ್ತದೆ. ಅಂದರೆ ಕಾನೂನಿನ ಭಯ ಇಲ್ಲ ಯಾರಿಗೂ ಕೂಡ, ಕಾನೂನಿನ ಭಯ ಇಲ್ಲ, ಇದು ಪ್ರಮುಖವಾದಂಥ ಲೋಪ ಅಂತೇಳಿ. ಖಂಡಿತ ಖಂಡಿತ. ಸಾಮಾನ್ಯವಾಗಿ ಈಗ ಕಾಲೇಜು ಪಿ ಯು ಸಿ ಅಂತ ಹೇಳುವಾಗ ಒಂದು ಮೆಚ್ಯೂರ್ಡ್ 18 ವಯಸ್ಕರು, ಅವರು ಮೈನರ್ ಅಲ್ಲ, ಮೇಜರ್ ಆದವರು. ಮೇಜರ್ ಎಷ್ಟರ ಮಟ್ಟಿಗೆ ಮೈನರ್ನ ಮೇಲೆ ಪ್ರಭಾವ ಇದೆ?
ಎಸ್ ಎಲ್ ಸಿ ಹುಡುಗರು, ಹೈಸ್ಕೂಲ್ ಹುಡುಗರು, ಹುಡುಗರು ಅಂತೇಳಿ ಹೇಳುವಂಥ ಈಗ ಸಮಸ್ಯೆ ಆಗುತ್ತೆ, ಹುಡುಗಿಯರು ಕೂಡ ಇದ್ದಾರೆ. ಸಣ್ಣ ಮಕ್ಕಳ ಮೇಲೆ ಕೂಡ ಇಂಥ ಪ್ರಭಾವ ಇದೆ ಅಂತೇಳಿ ಕೇಳಿದ್ದಿದೆ, ಅದನ್ನು ಒಪ್ತೀರಾ ನೀವು? ಅಲ್ಲ, ಖಂಡಿತ ಇದರ ದುಷ್ಪರಿಣಾಮ ಖಂಡಿತ ಯುವಕ ಸಣ್ಣ ಮಕ್ಕಳ ಮೇಲೆ ಕೂಡ ಪರಿಣಾಮ ಬಿದ್ದೇ ಬೀರ್ತದೆ, ಖಂಡಿತ ಬಿದ್ದಿರ್ತದೆ. ಅವರ ಹತ್ರವೇ ತರಿಸ್ತಾರೆ ಕೆಲವೊಮ್ಮೆ, ಅವನು ಸ್ವಲ್ಪ ಬರುವಾಗ ರುಚಿ ನೋಡ್ತಾನೆ ಏನಂತ ಹೇಳಿ ಅವನು ಕುತೂಹಲ ಐತೆ, ಕ್ಯೂರಿಯಾಸಿಟಿ. ಸೊ ಸಾಮಾನ್ಯವಾಗಿ ಈ ರೀತಿಯಲ್ಲಿ ಒಂದು ನಾವು ಸಮಾಜದಲ್ಲಿ ಒಂದು ರೀತಿಯ ಇದೊಂದು ರಾಕ್ಷಸಿ ಪ್ರವೃತ್ತಿ ತಾಂಡವ ಆಗ್ತಾ ಇದೆ, ಮುಂದೇನಾಗ್ಬೋದು ಸರ್? ನಮ್ಮದು ಭಾರತ ದೇಶ 60% ಯುವಕರ ದೇಶ, ಎಲ್ಲ ಇಡೀ ಪ್ರಪಂಚದಲ್ಲಿ ಮುದಿ ರಾಷ್ಟ್ರಗಳು ಅವರೆಲ್ಲ 60 ವರ್ಷ ಮೇಲ್ಪಟ್ಟವರು ಜಾಸ್ತಿ ಇದ್ದಾರೆ ಸ್ಟ್ಯಾಟಿಸ್ಟಿಕ್ಸ್ನಲ್ಲಿ. ನಮ್ಮದು 30 ವರ್ಷದ ಕೆಳಗಿರುವಂಥದ್ದು ಏಕೈಕ ರಾಷ್ಟ್ರ, ಏಷ್ಯಾದಲ್ಲಿ ಪ್ರಥಮ ರಾಷ್ಟ್ರವಾದ ಆಗಿದೆ. ಇಂಥ ರಾಷ್ಟ್ರ ಇಂತಹ ಒಂದು ಜೇಡರ ಬಲೆಯಲ್ಲಿ ಸಿಲುಕಿಕೊಂಡಾಗ ಭಾರತ ಭವಿಷ್ಯವನ್ನು ಯಾವ ರೀತಿಯಲ್ಲಿ ನಾವು ನೋಡಿಕೊಳ್ಬೋದು ಅಂದರೆ, ಇತ್ತೀಚೆಗೆ ನಡೆದಂಥ ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿಗಳೇ ಈ ಆ ಒಂದು ಸಂದೇಹವನ್ನು ವ್ಯಕ್ತಪಡಿಸಿದ್ದರು ನಮ್ಮ ಕಾರ್ಯಕ್ರಮದಲ್ಲಿ ಎಸ್ ಪಿ ಕಚೇರಿ ಇಲ್ಲಾದಾಗ. ಅಂದರೆ ಇಡೀ ವಿಶ್ವದಲ್ಲಿ ನಮ್ಮ ಭಾರತ ಅತ್ಯಂತ ಯುವ ಜನರನ್ನು ಹೊಂದಿರುವಂಥ ಸಶಕ್ತ ಭಾರತ. ಈ ಭಾರತವನ್ನು ಇದರ ಮುಖ್ಯ ಸಂಪನ್ಮೂಲವೇ ಯುವಜನತೆ. ಆ ಯುವಜನತೆಯನ್ನು ಕುಗ್ಗಿಸುವ ಮೂಲಕ ನಮ್ಮ ಶಕ್ತಿಯನ್ನು ಕುಂದು ಮಾಡಬೇಕು ಅನ್ನುವಂಥ ವಿದೇಶಿಯ ಕೆಲವು ತಂತ್ರಗಾರಿಕೆ ನಡೆದಿರಬಹುದು ಅನ್ನುವಂಥ ಒಂದು ಸಂದೇಹವನ್ನು ಜಿಲ್ಲಾಧಿಕಾರಿಗಳೇ ವ್ಯಕ್ತಪಡಿಸಿರುವಾಗ ಇದು ಎಲ್ಲೋ ಒಂದು ಒಂದು ಎಡವಿದ್ದೇವೆ ಅಥವಾ ಈ ಸಾಧ್ಯತೆ ಒಂದು ನಡೀತಾ ಇದೆ ಎನ್ನುವಂಥದ್ದು ಬೇಕಂತಲೇ ಮಾಡಿಸಬಹುದು. ಹೌದು, ಅಂದ್ರೆ ಒಟ್ಟು ಯುವಜನರನ್ನ ನಿಶಸ್ತ್ರಗೊಳಿಸಿ ಅವರನ್ನ ಯಾವುದೇ ಕೆಲಸಕ್ಕೆ ಬಾರದಂತಹ ಒಂದು ವ್ಯಕ್ತಿಗಳನ್ನಾಗಿ ಮಾಡುವುದರ ಮೂಲಕ ದೇಶದ ಒಂದು ಸಂಪತ್ತನ್ನು ಅಥವಾ ತಾಕತ್ತನ್ನ ಕಡಿಮೆಗೊಳಿಸುವಂತಹದ್ದು, ನಿರ್ವೀರ್ಯಗೊಳಿಸುವಂತಹ ಒಂದು ಯತ್ನ ನಡೀತಾ ಇದೆ. ಅದಕ್ಕೆ ಯುವಜನರು ಬಲಿ ಬೀಳಬಾರದು. ಸ್ವ ಇಚ್ಛೆಯಿಂದ ಈ ಮದ್ಯ ವ್ಯಸನ ಇತ್ಯಾದಿಗಳಿಗೆ ದಾಸರಾಗದೆ ನಮಗೆ ಬೇಕಾದಷ್ಟು ಅವಕಾಶಗಳಿವೆ. ಈಗ ಮದ್ಯ ವ್ಯಸನವನ್ನು ಈಗ ನಮಗೆ ಟೈಮ್ ಪಾಸ್ ಆಗಬೇಕಾಗಿದ್ದರೆ ಕೇವಲ ಮದ್ಯ ಅಥವಾ ಮಾದಕ ವಸ್ತುಗಳನ್ನು ಸೇವನೆ ಮಾಡಬೇಕಾಗಿಲ್ಲ, ನಮಗೆ ಬೇಕಾದಂಥ ಪುಸ್ತಕಗಳನ್ನು ಓದ್ಬೋದು ಅಥವಾ ಒಳ್ಳೆಯ ಸಂಗೀತವನ್ನು ಕೇಳ್ಬೋದು, ಕ್ರೀಡೆಯಲ್ಲಿ ತೊಡಗಿಕೊಳ್ಳಬಹುದು, ನಮ್ಮ ಮನಸ್ಸನ್ನು ಚಿತ್ರ ಬಿಡಿಸಬಹುದು, ಯಾವುದೇ ರೀತಿಯ ಹವ್ಯಾಸಗಳು ನಾಟಕಗಳಲ್ಲಿ ತೊಡಗಬಹುದು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನಾವು ತೊಡಗಿಕೊಳ್ಳುವುದರ ಅದರಲ್ಲಿ ವ್ಯಕ್ತಿತ್ವ ವಿಕಸನ ಕೂಡ ಆಗುತ್ತೆ, ಖಂಡಿತ ವಿಕಸನ ಆಗ್ತದೆ, ನಮಗೆ ಟೈಮ್ ಪಾಸ್ ಕೂಡ ಆಗ್ತದೆ, ನಾವು ನಮ್ಮ ಜ್ಞಾನ ಕೂಡ ವೃದ್ಧಿ ಆಗ್ತದೆ, ನಾವು ಸಮಾಜದಲ್ಲಿ ಆ ಮೂಲಕ ವಿಭಿನ್ನವಾಗಿ ಈಗ ರಾಮಾಂಜಿ ಅವರು ಹೇಗೆ ಗುರುತಿಸಿಕೊಂಡಿದ್ದಾರೆ ಸಮಾಜದಲ್ಲಿ, ಆ ರೀತಿಯಲ್ಲಿ ವಿಭಿನ್ನವಾಗಿ ಗುರುತಿಸಿಕೊಳ್ಳಲಿಕ್ಕೆ ಕೂಡ ನಾನು ಅವರ ಒಂದು ಉದಾಹರಣೆಯನ್ನು ಹೇಳಿದಷ್ಟೇ. ಆ ರೀತಿಯ ಒಂದು ಚಟುವಟಿಕೆಗಳಲ್ಲಿ ನಾವು ಅವಕಾಶ ಇದೆ. ಸರಿ, ರಾಮನ್ಜಿ ಅವರೇ, ಕೊನೆಯದಾಗಿ ನಮ್ಮ ದೈಜಿವರ್ಲ್ಡ್ ಮಾಧ್ಯಮದ ಮುಖಾಂತರ ನಿಮ್ಮನ್ನು ಗುರುತಿಸುವಂಥ ನಿಮ್ಮ ಫ್ಯಾನ್ಸ್ಗಳಿಗೆ ಅಥವಾ ನಿಮ್ಮ ಪ್ರೋತ್ಸಾಹದರಿಗೆ ಅಥವಾ ಸಮಾಜದ ಯುವಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಸೊ ಅನೇಕ ವರ್ಷಗಳಿಂದ ರಾಮನ್ಜಿಯನ್ನು ಒಂದು ಸಮಾಜ ಒಂದು ಮುದ್ರೆಯಾಗಿ ಗುರುತಿಸಿಬಿಟ್ಟಿದೆ. ಸೊ ಅನೇಕರು ವಿದೇಶಗಳಲ್ಲಿ ಕೂತ್ಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇದ್ದಾರೆ. ಮತ್ತು ನಮ್ಮ ಉಡುಪಿ ಜಿಲ್ಲೆ ಮಾತ್ರ ಅಲ್ಲ, ಪಕ್ಕದ ಜಿಲ್ಲೆಯವರು, ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ವಿಷಯಗಳು ಬೇರೆ ಬೇರೆ ವಾಹಿನಿಯ ಮೂಲಕ ಇವತ್ತು ಸಂಪರ್ಕ ಮಾಧ್ಯಮ ಹೋಗಿರುವಂಥದ್ದು. ಸೊ ಅನೇಕ ವರ್ಷಗಳಿಂದ ನನಗೆ ಅನೇಕರು ಬೇರೆ ರೀತಿಯಲ್ಲಿ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮುಂದಕ್ಕೆ ಕೂಡ ಅವರ ಸಲಹೆಗಳು, ಸೂಚನೆಗಳು ನನಗೆ ನಿರಂತರವಾಗಿರಬೇಕು, ಅವರ ಪ್ರೋತ್ಸಾಹಗಳು ಬೇಕು ಅಂಥೇಳಿ ಈ ವಾಹಿನಿಯ ಮೂಲಕ, ಮತ್ತು ಈ ವಾಹಿನಿ ನನಗಿಲ್ಲಿ ಈ ಒಂದು ಅವಕಾಶವನ್ನು ಒದಗಿಸಿಕೊಟ್ಟಿದೆ, ವಾಹಿನಿಯವರಿಗೆ ಕೂಡ ನಾನು ಋಣಿಯಾಗಿರ್ತೇನೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸರಿ, ಕಿರಣ್ ಮಂಜನಬೈಲ್, ನಿಮ್ಮ ಸಂದೇಶ ಏನು? ಈಗ ಒಂದು ಸಮಾಜದ ಪಿಡುಗನ್ನು ಹೋಗಲಾಡಿಸಲಿಕ್ಕೆ ಪತ್ರಕರ್ತರು ಜೊತೆಗೆ ಪೊಲೀಸ್ ಇಲಾಖೆ ಅಂತ ಸರ್ಕಾರಿ ಸಂಸ್ಥೆಗಳು ಕೂಡ ನಮ್ಮೊಂದಿಗೆ ಸೇರಿಕೊಂಡ್ರೆ ಹಾದಿ ತಪ್ಪುವಂಥ ಸಮಾಜವನ್ನು ಸರಿದಾರಿಗೆ ತರಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಒಂದು ಸಂದೇಶ ನಮ್ಮ ಉಡುಪಿ ಜಿಲ್ಲೆಯಿಂದ ಪತ್ರಕರ್ತರ ಸಂಘ, ಉಡುಪಿ ಪ್ರೆಸ್ ಕ್ಲಬ್ ಮತ್ತು ಪೊಲೀಸ್ ಇಲಾಖೆ ಜೊತೆಗೆ ಸಾರ್ವಜನಿಕರ ಕೂಡ ಸಹಭಾಗಿತ್ವದಿಂದ ನಡೀತಾ ಇದೆ. ಇದರ ಮೂಲಕ ಒಂದು ಸ್ವಸ್ಥ ಸಮಾಜಕ್ಕೆ, ಆ ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಇದೊಂದು ನಾಂದಿ ಆಗಲಿ ಅನ್ನುವಂಥ ಒಂದು ಹಾರೈಕೆಯನ್ನು ಮತ್ತು ಆ ಬಳಸಿಕೊಂಡಂಥ ಅವಕಾಶವನ್ನು ನಾವು ಸದುಪಯೋಗ ಪಡಿಸಿಕೊಂಡಿದ್ದೇವೆ ಅನ್ನುವಂಥ ತೃಪ್ತಿ ನನಗಿದೆ. ಸರಿ, ಇಷ್ಟರೊಟ್ಟಿಗೆ ಸೇ ನೋ ಡ್ರಗ್ಸ್ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾವ ರೀತಿಯಲ್ಲಿ 2 ತಿಂಗಳಲ್ಲಿ ಜಾಗೃತಿಯನ್ನು ಮಾದಕ ವ್ಯಸನ ಮುಕ್ತ
ಉಡುಪಿ ಎಂಬುದರಲ್ಲಿ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಯಾವ ರೀತಿಯಲ್ಲಿ ಕೆಲಸ ಮಾಡ್ತೀರಿ, ಕಾರ್ಯವೈಖರಿಯ ಬಗ್ಗೆ ತಾವು ಹೇಳಿಕೊಂಡಿದ್ದೀರಿ, ತಮ್ಮ ಸ್ವ ಅನುಭವವನ್ನು ಕೂಡ ಹಂಚಿಕೊಂಡಿದ್ದೀರಿ ಮತ್ತು ನಮ್ಮ ವೀಕ್ಷಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಈ ಮೂಲಕ ನೀಡಿದ್ದೀರಿ. ನಮ್ಮ ಸ್ಟುಡಿಯೋಗೆ ಬಂದು ತಮ್ಮ ಅನುಭವವನ್ನು ಹಂಚಿಕೊಂಡದಕ್ಕೆ ತಮ್ಮ ಇಬ್ಬರಿಗೂ ಕೂಡ ವಂದನೆಗಳನ್ನು ಸಲ್ಲಿಸಿ. ನಮಸ್ಕಾರ. ವೀಕ್ಷಕರೇ, ಇದು ಇಂದಿನ 6 PM ಲೈವ್. ಮುಂದಿನ ಸೋಮವಾರ ಮತ್ತೊಂದು ವಿಚಾರದೊಂದಿಗೆ ಬರ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ.